ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸತೀಶ್ ಯೋಗ ವಿಜಯ್ ಭವ ಯೂಟ್ಯೂಬ್ ಚಾನಲ್ನಿಂದ ಆತ್ಮೀಯ ಸ್ಪರ್ಧಾರ್ಥಿಗಳು ಇವತ್ತಿನ ಈ ಕ್ಲಾಸಲ್ಲಿ ಭಾರತ ಸಂವಿಧಾನದ ಮೂರನೇ ಭಾಗಕ್ಕೆ ರಿಲೇಟೆಡ್ ಆಗಿ ರೈಟ್ ಟು ಈಕ್ವಲಿಟಿ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತದ ಸಂವಿಧಾನ ತನ್ನ ಪ್ರಜೆಗಳಿಗೆ ಆರು ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ ನಾವು ಮೂಲದಲ್ಲಿ ತೆಗೆದುಕೊಂಡು ಹೋದಾಗ ಏಳು ಮೂಲಭೂತ ಹಕ್ಕುಗಳನ್ನು ಗುರುತಿಸ್ತೇವೆ ಆದರೆ ಪ್ರಸ್ತುತ ಭಾರತ ಸಂವಿಧಾನ ತನ್ನ ಪ್ರಜೆಗಳಿಗೆ ಆರು ಮೂಲಭೂತ ಹಕ್ಕುಗಳನ್ನು ನೀಡಿರೋದು ಕಂಡುಬರುತ್ತೆ ಈ ಆರು ಮೂಲಭೂತ ಹಕ್ಕುಗಳಲ್ಲಿ ರೈಟ್ ಟು ಈಕ್ವಾಲಿಟಿ ಕೂಡ ಒಂದಾಗಿದೆ ಭಾರತ ಸಂವಿಧಾನದ ಮೂರನೇ ಭಾಗದಲ್ಲಿರುವಂತಹ ಆರ್ಟಿಕಲ್ ಫೋಟೀನಿಂದ ಆರ್ಟಿಕಲ್ ಏಯ್ಟೀನ್ವರೆಗೂ ಅಂದರೆ ಆರ್ಟಿಕಲ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಮತ್ತು ಏಯ್ಟೀನ್ತ್ ಆರ್ಟಿಕಲ್ಸ್ಗಳೇನಿದ್ದಾವಲ್ವ ಈ ಐದು ಆರ್ಟಿಕಲ್ಸ್ಗಳು ಸಮಾನತೆ ಹಕ್ಕಿಗೆ ರಿಲೇಟೆಡ್ ಆಗಿದ್ದಾವೆ ಹಾಗಾದರೆ ಬನ್ನಿ ಈ ಆರ್ಟಿಕಲ್ಸ್ಗಳ ಮೂಲಕ ರೈಟ್ ಟು ಈಕ್ವಾಲಿಟಿ ಏನು ನಾವು ಫಂಡಮೆಂಟಲ್ ರೈಟ್ ಏನಿದೆ ಅಲ್ವಾ ಈ ಹಕ್ಕಿನ ಬಗ್ಗೆ ರಿಲೇಟೆಡಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಆದರೆ ಈ ಹಕ್ಕಿನ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಬೇಸಿಕ್ಕಾಗಿ ನಮಗೆ ಇನ್ನೊಂದು ವಿಚಾರ ಕ್ಲಿಯರ್ ಆಗಬೇಕು ಭಾರತ ಸಂವಿಧಾನ ತನ್ನ ಪ್ರಜೆಗಳಿಗೆ ಸಮಾನತೆ ಹಕ್ಕನ್ನು ಏಕೆ ಮೂಲಭೂತ ಹಕ್ಕಾಗಿ ಕೊಟ್ಟಿದೆ ಅಥವಾ ಸಂವಿಧಾನ ರಚನಾಕಾರರು ಏಕೆ ಸಮಾನತೆ ಹಕ್ಕನ್ನು ಮೂಲಭೂತ ಹಕ್ಕುಗಳ ಭಾಗದಲ್ಲಿ ಅಥವಾ ಅಷ್ಟೊಂದು ಇಂಪಾರ್ಟೆಂಟ್ ಯಾಕೆ ಕೊಟ್ಟರು ಅನ್ನೋದನ್ನು ನಮಗೆ ಕ್ಲಿಯರ್ ಆಗಬೇಕು ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಇತಿಹಾಸದಲ್ಲಿ ಅಥವಾ ಭಾರತದ ಸಮಾಜಶಾಸ್ತ್ರಕ್ಕೆ ರಿಲೇಟೆಡ್ ಆಗಿರುವಂಥ ಟಾಪಿಕ್ಸಲ್ಲಿ ಭಾರತದ ಸಾಮಾಜಿಕ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದನ್ನು ಅಭ್ಯಾಸ ಮಾಡಿರ್ತೀರಿ ಭಾರತದ ಇತಿಹಾಸವನ್ನು ಅಥವಾ ಭಾರತದ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ನಾವು ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಅನೇಕ ಜನರು ಅಥವಾ ಅನೇಕ ಅಂಶಗಳ ಆಧಾರದ ಮೇಲೆ ತಾರತಮ್ಯಕ್ಕೆ ಒಳಗಾಗಿರೋದನ್ನು ನಾವು ಕಾಣ್ತೇವೆ ನಿಮಗೆ ಒಂದು ಇಮೇಜ್ ಕಾಣಿಸ್ತಾ ಇದೆ ಲಿಂಗದ ಆಧಾರದ ಮೇಲೆ ಸಾಕಷ್ಟು ಶತಮಾನಗಳ ಹಿಂದಿನಿಂದಲೂ ಕೂಡ ಭಾರತದಲ್ಲಿ ಮಹಿಳೆಯರು ಶೋಷಣೆಗೆ ಗುರಿಯಾಗಿದ್ದಾರೆ ಅಸಮಾನತೆಯ ಸಾಕಷ್ಟು ಆ ಶೋಷಣೆಗೆ ಗುರಿಯಾಗಿರೋದನ್ನು ನಾವು ಕಾಣ್ತೇವೆ ಲಿಂಗದ ಆಧಾರದ ಮೇಲೆ ಮಹಿಳೆಯರು ಶೋಷಣೆಗೆ ಒಳಗಾಗಿರುವಂತೆ ಇನ್ನೂ ಕೆಲ ವರ್ಗದ ಜನರು ಅಥವಾ ಕೆಲ ವ್ಯಕ್ತಿಗಳು ಬೇರೆ ಬೇರೆ ಅಂಶಗಳ ಆಧಾರದ ಮೇಲೆ ಶೋಷಣೆಗೆ ಒಳಗಾಗಿರೋದನ್ನು ಸಹ ನಾವು ಕಾಣ್ತೇವೆ ಸ್ಪೆಷಲಿ ವರ್ಣ ವ್ಯವಸ್ಥೆ ತೆಗೆದುಕೊಂಡಾಗ ಕೆಲವೊಂದು ವರ್ಣಗಳನ್ನು ಶ್ರೇಷ್ಠ ವರ್ಣಗಳೆಂದು ಕೆಲವೊಂದು ವರ್ಣದ ಜನರನ್ನು ಕೀಳಾಗಿ ಕಾಣುವಂಥ ಒಂದು ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಅನೇಕ ಶತಮಾನಗಳಿಂದಲೂ ಕೂಡ ಬೆಳೆದುಕೊಂಡು ಬಂದಿರೋದನ್ನು ನಾವು ಕಾಣ್ತೇವೆ ಹೀಗಾಗಿ ಜನರು ಅಸಮಾನತೆಗೆ ಒಳಗಾಗಿದ್ದರು ಯಾರು ಅಸಮಾನತೆಗೆ ಒಳಗಾಗಿದ್ರಲ್ವ ಅಥವಾ ಅಸಮಾನತೆ ಶೋಷಣೆಗೆ ಗುರಿಯಾಗಿದ್ರಲ್ವ ಅವರ ವ್ಯಕ್ತಿತ್ವ ವಿಕಾಸನ ಸಾಧ್ಯನೇ ಇರಲಿಲ್ಲ ಎಲ್ಲಿವರೆಗೂ ದೇಶದಲ್ಲಿ ಸಮಸ್ತ ಪ್ರಜೆಗಳ ವ್ಯಕ್ತಿತ್ವ ವಿಕಸನ ಆಗೋದಿಲ್ವೋ ಎಲ್ಲಿವರೆಗೂ ಜನರು ಒಂದು ಘನ ಘನವತ್ ಘನವತ್ತಾದಂಥ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ವೋ ಅಲ್ಲಿವರೆಗೂ ದೇಶದ ಸರ್ವೋತೋಮುಖ ವಿಕಾಸ ಅನ್ನೋದು ಕೇವಲ ಕಾಲ್ಪನಿಕ ಆಗುತ್ತೆ ಅಥವಾ ಕನಸಿನ ಮಾಸ ಮಾತಾಗುತ್ತೆ ಹಾಗಾಗಿ ಸಂವಿಧಾನ ರಚನಾಕಾರರು ಸಮಾನತೆ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಕೊಟ್ಟಿರೋದನ್ನು ನಾವು ಕಾಣ್ತೇವೆ ಹಾಗಾದರೆ ಬನ್ನಿ ಆರ್ಟಿಕಲ್ ಫೋರ್ಟೀನ್ ಮೂಲಕ ಈ ಕ್ಲಾಸನ್ನು ಆರಂಭಿಸೋಣ ಮೊದಲನೇದಾಗಿ ಆರ್ಟಿಕಲ್ ಫೋರ್ಟೀನ್ ಕಾನೂನಿನ ಮುಂದೆ ಸಮಾನತೆ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸುತ್ತೆ ಆರ್ಟಿಕಲ್ ವಿಷಯ ವಿಷಯವಸ್ತು ನೋಡೋದಾದರೆ ಭಾರತದ ರಾಜ್ಯ ಕ್ಷೇತ್ರದಲ್ಲಿ ಯಾರೇ ವ್ಯಕ್ತಿಗೆ ಕಾನೂನಿನ ಮುಂದೆ ಸಮಾನತೆಯನ್ನು ಅಥವಾ ಕಾನೂನುಗಳಿಂದ ಸಮಾನ ರಕ್ಷಣೆಯನ್ನು ರಾಜ್ಯವು ನಿರಾಕರಿಸತಕ್ಕದ್ದಲ್ಲ ಅನ್ನುವಂಥ ವಿಚಾರ ಹೇಳಿರೋದು ಕಂಡುಬರುತ್ತೆ ಈ ಸ್ಲೈಡಲ್ಲಿ ಬಳಕೆ ಆಗಿರುವಂಥ ವರ್ಡ್ಸ್ಗಳು ಕೆಲವೊಂದು ನಿಮಗೆ ಡಿಫಿಕಲ್ಟ್ ಅನ್ನಿಸ್ಬೋದು ಅಥವಾ ಕಾಮನ್ ಬುಕ್ಕಲ್ಲಿ ಇಂಥ ವರ್ಡ್ಸ್ಗಳು ನಿಮಗೆ ಕಂಡು ಬರೋದಿಲ್ಲ ಅಂತ ಅನ್ನಿಸ್ಬೋದು ಆದರೆ ನಾನಿಲ್ಲಿ ಬಹುತೇಕ ಕಂಟೆಂಟನ್ನು ಆಯ್ಕೆ ಮಾಡ್ಕೊಂಡಿರೋದು ಭಾರತ ಸರ್ಕಾರ ಪ್ರಕಟಿಸುವಂತಹ ಏನು ಸಂವಿಧಾನ ಬುಕ್ ಇದೆ ಅಲ್ವಾ ಭಾರತದ ಸಂವಿಧಾನ ಅನ್ನುವಂಥ ಬುಕ್ ಏನಿದೆ ಅಲ್ವಾ ಆ ಬುಕ್ಕಿಂದ ನಾನಿಲ್ಲಿ ವಿಷಯ ವಸ್ತುವನ್ನು ಆಯ್ಕೆ ಮಾಡ್ಕೊಂಡಿರೋದು ಹಾಗಾಗಿ ಕೆಲವೊಂದು ವರ್ಡ್ಸ್ ನಿಮಗೆ ಡಿಫಿಕಲ್ಟ್ ಅನ್ನಿಸ್ಬೋದು ಆದರೆ ನಾವು ವಿವರಣೆಯಲ್ಲಿ ಸ್ವಲ್ಪ ಸಿಂಪಲ್ ವರ್ಡ್ಸ್ಗಳ ಮೂಲಕ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಮೊದಲನೇದಾಗಿ ಆರ್ಟಿಕಲ್ ಫೋರ್ಟೀನಲ್ಲಿರುವಂಥ ವಿಷಯ ವಸ್ತುವನ್ನು ಎರಡು ಭಾಗಗಳಾಗಿ ಡಿವೈಡ್ ಮಾಡೋಣ ಕೆಲವೊಂದು ವರ್ಡ್ಸ್ಗಳನ್ನು ಇಲ್ಲಿ ಬೇರೆ ಬೇರೆ ಕಲರಿಂದ ಹೈಲೈಟ್ ಮಾಡಿರೋದು ನಿಮಗೆ ಕಂಡು ಬರ್ತಾ ಇದೆ ಸ್ಪೆಷಲಿ ದ ಸ್ಟೇಟ್ ಅನ್ನುವಂಥ ವರ್ಡ್ ಹೈಲೈಟ್ ಆಗಿದೆ ದ ಟೆರಿಟರಿ ಆಫ್ ಇಂಡಿಯಾ ಅನ್ನುವಂಥ ವರ್ಡ್ ಹೈಲೈಟ್ ಆಗಿದೆ ಮತ್ತು ಎನಿ ಪರ್ಸನ್ ಅನ್ನುವಂತಹ ವರ್ಡ್ಸ್ ಹೈಲೈಟ್ ಆಗಿರೋದು ಕಂಡುಬರುತ್ತೆ ಇಲ್ಲಿ ಹೈಲೈಟ್ ಆಗಿರುವಂತಹ ಈ ವರ್ಡ್ಸ್ಗಳನ್ನು ಆಲ್ರೆಡಿ ನಾವು ಪ್ರೀವಿಯಸ್ ಏನು ಭಾರತದ ಸಂವಿಧಾನಕ್ಕೆ ರಿಲೇಟೆಡ್ ಆಗಿರುವಂಥ ಕ್ಲಾಸ್ ಕ್ಲಾಸ್ಗಳೇನು ಅಪ್ಲೋಡ್ ಆಗಿದ್ದಾವಲ್ವ ಆ ಕ್ಲಾಸಲ್ಲಿ ಆಲ್ರೆಡಿ ಚರ್ಚೆ ಮಾಡಿದ್ದೇವೆ ಇವುಗಳ ಬಗ್ಗೆ ಜಸ್ಟ್ ಒಂದು ರೀಕಾಲ್ ಮಾಡ್ಕೊಳ್ಳೋಣ ಆ ವರ್ಡ್ಸ್ಗೆ ರಿಲೇಟೆಡ್ ಆಗಿರುವಂಥ ವಿಚಾರಗಳು ಆಮೇಲೆ ರಿಮೇನಿಂಗ್ ಫೋರ್ಟೀನ್ ಆರ್ಟಿಕಲಲ್ಲಿರುವಂಥ ಕಂಟೆಂಟ್ ಬಗ್ಗೆ ಫೋಕಸ್ ಮಾಡ್ತಾ ಹೋಗೋಣ ಮೊದಲನೇದಾಗಿ ಮೂರು ಶಬ್ದಗಳು ನಾವು ಆಲ್ರೆಡಿ ಹೈಲೈಟ್ ಮಾಡಿರುವಂಥ ವರ್ಡ್ಸ್ಗಳು ಅವನ್ನೇ ಈ ಸ್ಲೈಡಲ್ಲಿ ಸಪ್ರೇಟಾಗಿ ಹೇಳ್ತಾ ಇರೋದು ದ ಟೆರಿಟರಿ ಆಫ್ ಇಂಡಿಯಾ ಅನ್ನುವಂಥ ವರ್ಡು ಆರ್ಟಿಕಲ್ ಬಳಕೆ ಬಳಕೆಯಾಗಿದೆ ಟೆರಿಟರಿ ಆಫ್ ಇಂಡಿಯಾ ಅಂದರೆ ಏನು ಅನ್ನುವಂಥ ಕಾನ್ಸೆಪ್ಟು ಭಾರತ ಸಂವಿಧಾನದ ಮೊದಲನೇ ಭಾಗಕ್ಕೆ ರಿಲೇಟೆಡ್ ಆಗಿರುವಂಥ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೇವೆ ಅಂದರೆ ಟೆರಿಟರಿ ಆಫ್ ಇಂಡಿಯಾ ಅಂದರೆ ಇದು ಭಾರತದ ರಾಜ್ಯಗಳನ್ನು ಒಳಗೊಂಡಿರುತ್ತದೆ ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿರುತ್ತದೆ ಮತ್ತು ಭಾರತ ಸರ್ಕಾರ ಆರ್ಜಿಸಬಹುದಾದಂತಹ ಭೂ ಪ್ರದೇಶವನ್ನು ಸಹ ಇದು ಒಳಗೊಂಡಿರುತ್ತೆ ಇನ್ನು ಸ್ಟೇಟ್ ಅನ್ನುವಂಥ ಪದವನ್ನು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೇವೆ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳ ಪರಿಚಯ ಅನ್ನುವಂಥ ಕ್ಲಾಸನ್ನು ನಾವು ಮಾಡಿದ್ದೇವಲ್ವ ಆ ಕ್ಲಾಸಲ್ಲಿ ಆರ್ಟಿಕಲ್ ಟ್ವೆಲ್ ಮತ್ತು ಥರ್ಟೀನ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ ಆರ್ಟಿಕಲ್ ಅಲ್ಲಿ ಸ್ಟೇಟ್ ಅಂದರೆ ಏನು ಸ್ಪೆಷಲಿ ಮೂರನೇ ಭಾಗಕ್ಕೆ ರಿಲೇಟೆಡ್ ಆಗಿ ಸ್ಟೇಟ್ ಅನ್ನುವಂಥ ಪದವನ್ನು ಪರಿಭಾಷಿಸಲಾಗಿದೆ ವ್ಯಾಖ್ಯಾನಿಸಲಾಗಿದೆ ನೀವು ಆ ಕ್ಲಾಸಲ್ಲಿ ಸ್ಟೇಟ್ ಅಂದರೆ ಏನು ಅನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ಬೋದು ಇನ್ನು ಎನಿ ಪರ್ಸನ್ ಅನ್ನುವಂತಹ ವರ್ಡಲ್ಲಿ ಬಂದಾಗ ಪರ್ಸನ್ ಅಂದರೆ ಯಾರು ಅನ್ನೋದನ್ನು ನಾವು ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಕ್ಲಾಸ್ ಕ್ಲಾಸಲ್ಲಿ ಬಂದಾಗ ಇಲ್ಲಿ ಎನಿ ಪರ್ಸನ್ ಅನ್ನುವಂಥ ಪದ ಬಳಕೆ ಆಗಿದೆ ಎನಿ ಪರ್ಸನ್ ಅಂದರೆ ಯಾರಾಗಿರ್ಬೋದು ಅಂತ ನೋಡೋದಾದರೆ ಭಾರತದ ಪ್ರಜೆಗಳಾಗಿರ್ಬೋದು ಅಥವಾ ಭಾರತದಲ್ಲಿರುವಂಥ ವಿದೇಶಿ ಪ್ರಜೆಗಳಾಗಿರ್ಬೋದು ಅಥವಾ ಲೀಗಲ್ ಪರ್ಸನ್ಸ್ಗಳು ಸಹ ಆಗಿರ್ಬೋದು ಲೀಗಲ್ ಪರ್ಸನ್ಸ್ ಅಂದರೆ ಕಂಪ್ನೀಸ್ಗಳಾಗಿರ್ಬೋದು ಅಥವಾ ಸ್ಟ್ಯಾಚುಟರಿ ಕಾರ್ಪೊರೇಷನ್ಸ್ಗಳಾಗಿರ್ಬೋದು ಇವನ್ನೆಲ್ಲ ಲೀಗಲ್ ಪರ್ಸನ್ಸ್ ಅಂತ ಗುರುತಿಸ್ತೇವೆ ಈ ರೀತಿ ಆರ್ಟಿಕಲ್ ಫೋರ್ಟಿನಲ್ಲಿ ಬಳಕೆ ಆಗಿರುವಂಥ ಕೆಲವೊಂದು ವರ್ಡ್ಸ್ಗಳು ಅಥವಾ ಕೀ ವರ್ಡ್ಸ್ಗಳನ್ನು ನಾವು ಸಿಂಪಲ್ಲಾಗಿ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿರೋದನ್ನೆಲ್ಲಿ ರಿಕಾಲ್ ಮಾಡ್ಕೊಂಡಿರೋದು ನೆಕ್ಸ್ಟ್ ನಾವು ಹೆಚ್ಚು ಫೋಕಸ್ ಮಾಡಬೇಕಾಗಿರೋದು ಆರ್ಟಿಕಲ್ ಫೋರ್ಟಿನಲ್ಲಿರುವಂಥ ಇನ್ನೂ ಎರಡು ಅದ್ಭುತವಾದಂಥ ವ್ಯಾಖ್ಯಾನಗಳು ಅವನ್ನು ಬ್ಲೂ ಕಲರಿಂದ ಹೈಲೈಟ್ ಮಾಡಿದ್ದೇವೆ ಆಲ್ರೆಡಿ ಈಕ್ವಲಿಟಿ ಬಿಫೋರ್ ದ ಲಾ ಮತ್ತು ದ ಈಕ್ವಲ್ ಪ್ರೊಟೆಕ್ಷನ್ ಆಫ್ ದಿ ಲಾಸ್ ಇವೆರಡು ವ್ಯಾಖ್ಯಾನವನ್ನು ಇಂಪಾರ್ಟೆಂಟ್ ಅಂತ ಗುರುತಿಸೋದು ಇವೆರಡನ್ನು ಸಪ್ರೇಟಾಗಿ ನಾವು ಅಧ್ಯಯನ ಮಾಡಬೇಕಾಗುತ್ತೆ ಓಕೆ ಫಸ್ಟ್ ಒಂದು ಈಕ್ವಲಿಟಿ ಬಿಫೋರ್ ಲಾ ಬಗ್ಗೆ ನೋಡ್ತಾ ಹೋಗೋಣ ಈಕ್ವಲಿಟಿ ಬಿಫೋರ್ ಲಾ ಅನ್ನುವಂತಹ ಕಾನ್ಸೆಪ್ಟ್ ಏನಿದೆ ಅಲ್ವಾ ಆರ್ಟಿಕಲ್ ಫೋರ್ಟಿ ಏನು ಬಳಕೆ ಆಗಿದೆ ಅಲ್ವಾ ಈ ಕಾನ್ಸೆಪ್ಟು ಎ ಡೈಸಿ ಏನು ಬ್ರಿಟನ್ನ ಅತ್ಯಂತ ಪ್ರಸಿದ್ಧ ರಾಜಕೀಯ ಚಿಂತಕರಂತ ಗುರುತಿಸ್ತೇವಲ್ವ ಎ ವಿ ಡೈಸಿ ಅವರ ರೂಲ್ ಆಫ್ ಲಾಗೆ ಬಹುತೇಕ ಹೋಲಿಕೆ ಆಗುತ್ತೆ ಹಾಗಾಗಿ ಈಕ್ವಲಿಟಿ ಬಿಫೋರ್ ಲಾ ಅನ್ನುವಂಥ ಕಾನ್ಸೆಪ್ಟು ಬ್ರಿಟನ್ನಿಂದ ಎರವಲು ಪಡೆದಿದ್ದೇವೆ ಅಥವಾ ರೂಲ್ ಆಫ್ ಲಾ ನಿಂದ ಪಡೆದಿದ್ದೇವೆ ಅಂತ ಕೂಡ ಹೇಳ್ತೇವೆ ಹಾಗಾದರೆ ಏನಿದು ಈಕ್ವಲಿಟಿ ಬಿಫೋರ್ ಲಾ ಅಂತ ನೋಡೋದಾದರೆ ಇದರಲ್ಲಿ ಅಡಕವಾಗಿರುವಂಥ ಅಂಶಗಳನ್ನು ನಾವು ಅರ್ಥ ಮಾಡಿಕೊಳ್ಳುವ ಮೂಲಕ ಈಕ್ವಲಿಟಿ ಬಿಫೋರ್ ಲಾ ಅಂದರೆ ಏನು ಅನ್ನುವಂಥ ಕಾನ್ಸೆಪ್ಟನ್ನು ನಾವು ತಿಳ್ಕೊಳ್ಬೋದಾಗಿದೆ ಮತ್ತು ಅದು ಇಂಪಾರ್ಟೆಂಟ್ ಕೂಡ ಗೊತ್ತಾಗ್ಬಿಡುತ್ತೆ ಅತ್ಯಂತ ಪ್ರಮುಖವಾಗಿ ಈಕ್ವಲಿಟಿ ಬಿಫೋರ್ ಲಾದಲ್ಲಿ ಅತ್ಯಂತ ಪ್ರಮುಖವಾದಂಥ ಮೂರು ಅಂಶಗಳನ್ನು ನಾನಿಲ್ಲಿ ಸ್ಲೈಡಲ್ಲಿ ನಿಮಗೆ ತೋರಿಸ್ತಾ ಇರೋದು ಫಸ್ಟ್ ಒನ್ ಯಾವುದೇ ವ್ಯಕ್ತಿಗೂ ಕೂಡ ವಿಶೇಷವಾದ ಸೌಲಭ್ಯಗಳನ್ನು ನೀಡುವಂತಿಲ್ಲ ದೇಶದಲ್ಲಿ ಯಾರೇ ವ್ಯಕ್ತಿ ಇರ್ಬೋದು ಸಾಕಷ್ಟು ಶ್ರೀಮಂತ ವ್ಯಕ್ತಿಗಳಿರ್ಬೋದು ಬಡ ವ್ಯಕ್ತಿ ಇರ್ಬೋದು ಒಬ್ಬ ಸರ್ಕಾರಿ ಅವಕ ನೌಕರನಾಗಿರ್ಬೋದು ಅಧಿಕಾರಿ ಆಗಿರ್ಬೋದು ಅಥವಾ ಒಬ್ಬ ಕೂಲಿ ಕಾರ್ಮಿಕನಾಗಿರ್ಬೋದು ಯಾರೇ ಇದ್ದರೂ ಕೂಡ ಯಾರಿಗೂ ಕೂಡ ಯಾವುದೇ ರೀತಿಯ ವಿಶೇಷವಾದ ಸೌಲಭ್ಯಗಳನ್ನು ನಾವು ಈಕ್ವಲಿಟಿ ಬಿಫೋರ್ ಲಾ ಪ್ರಕಾರ ನೀಡುವಂತಿಲ್ಲ ಎಲ್ಲ ವ್ಯಕ್ತಿಗಳು ದೇಶದ ಸಾಮಾನ್ಯ ಕಾನೂನು ಮತ್ತು ಸಾಮಾನ್ಯ ನ್ಯಾಯಾಲಯಕ್ಕೆ ಒಳಪಡ್ತಾರೆ ಅಂದರೆ ಎಲ್ಲರಿಗೂ ಕೂಡ ಒಂದೇ ರೂಲ್ಸ್ ಅಥವಾ ಕಾಮನ್ ಆಗಿರುವಂತಹ ಕಾನೂನುಗಳೇ ಅಪ್ಲೈ ಆಗ್ತವೆ ಅವೇ ನ್ಯಾಯಾಲಯದಲ್ಲಿ ಅವರು ವಿಚಾರಣೆ ಅಥವಾ ಏನೇ ಶಿಕ್ಷೆ ಗುರಿಪಡಿಸಿದ್ರು ಕೂಡ ಅಂಥ ನ್ಯಾಯಾಲಯಗಳ ಮೂಲಕನೇ ಗುರಿಪಡಿಸಬೇಕು ಅನ್ನುವಂಥ ವಿಚಾರ ಕೂಡ ಲಾಡ್ಕವಾಗಿರೋದು ಕಂಡುಬರುತ್ತೆ ಇನ್ ಥರ್ಡ್ ಒನ್ ನೋಡ್ತಾ ಹೋದರೆ ಯಾವುದೇ ವ್ಯಕ್ತಿ ಕಾನೂನಿಗಿಂತ ಮಿಗಿಲಾದವನಲ್ಲ ಅಂದರೆ ಕಾನೂನಿಗಿಂತ ಹೊರತಾದಂಥ ವ್ಯಕ್ತಿ ಯಾರೂ ಇಲ್ಲ ಎಲ್ಲರೂ ಕೂಡ ಕಾನೂನ ವ್ಯಾಪ್ತಿಯಲ್ಲಿ ಬರ್ತಾರೆ ಅನ್ನುವಂಥ ವಿಚಾರವನ್ನು ನಾವು ಈಕ್ವಾಲಿಟಿ ಬಿಫೋರ್ ಲಾದಲ್ಲಿ ಕಾಣ್ತೇವೆ ಓಕೆ ಈ ಮೂರು ಪಾಯಿಂಟ್ಸ್ಗಳ ಮೂಲಕ ನಾವು ಸಿಂಪಲ್ಲಾಗಿ ಈಕ್ವಾಲಿಟಿ ಬಿಫೋರ್ ಲಾ ಅಂದರೆ ಏನು ಇದರಲ್ಲಿರುವಂಥ ಅಂಶಗಳು ಯಾವುವು ಇದರ ಇಂಪಾರ್ಟೆನ್ಸ್ ಏನಿದೆ ಅನ್ನೋದನ್ನು ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೋದಾಗಿದೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಎರಡು ಕೂಡ ನೋಡ್ಬೋದು ಬಡವನಾಗಿರ್ಬೋದು ಶ್ರೀಮಂತನಾಗಿರ್ಬೋದು ಸರ್ಕಾರಿ ನೌಕರನಾಗಿರ್ಬೋದು ಅಥವಾ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕನಾಗಿರ್ಬೋದು ಎಲ್ಲರೂ ಕೂಡ ಸಮಾನರಂತ ಪರಿಗಣಿಸಲಾಗುತ್ತೆ ಯಾರಿಗೂ ಯಾವುದೇ ಸ್ಪೆಷಲ್ ಆದಂಥ ಸೌಲಭ್ಯಗಳಿಲ್ಲ ಎಲ್ಲರಿಗೂ ಸಾಮಾನ್ಯ ಕಾನೂನುಗಳೇ ಸಾಮಾನ್ಯ ನ್ಯಾಯಾಲಯಗಳಿದ್ದಾವೆ ಮತ್ತು ಯಾರೂ ಕೂಡ ಕಾನೂನಿಗಿಂತ ಮಿಗಿಲಾದವರಲ್ಲ ಕಾನೂನಿಗಿಂತ ದೊಡ್ಡವರು ಯಾರೂ ಅಲ್ಲ ಅನ್ನುವಂತಹ ವಿಚಾರವನ್ನು ನಾವು ಇಲ್ಲಿ ಕ್ಲಿಯರ್ ಮಾಡ್ಕೋಬೋದು ನೆಕ್ಸ್ಟ್ ಬಂದು ನೋಡ್ತಾ ಹೋದರೆ ಇದೇ ಆರ್ಟಿಕಲ್ನಲ್ಲಿ ಈಕ್ವಲ್ ಪ್ರೊಟೆಕ್ಷನ್ ಆಫ್ ದಿ ಲಾಸ್ ಅನ್ನುವಂಥ ವ್ಯಾಖ್ಯಾನ ಕೂಡ ಬಳಕೆ ಆಗಿತ್ತು ಈಕ್ವಲ್ ಪ್ರೊಟೆಕ್ಷನ್ ಆಫ್ ದಿ ಲಾಸ್ ಅನ್ನೋದನ್ನು ನಾವು ಯು ಎಸ್ ಪಡೆದಿದ್ದು ಆರ್ಟಿಕಲ್ ಫೋರ್ಟೀನ್ ಅಲ್ಲಿರುವಂತಹ ಕಾನೂನಿನ ಮುಂದೆ ಪ್ರತಿಯೊಬ್ಬ ವ್ಯಕ್ತಿ ಸರಿ ಸಮಾನ ಅನ್ನೋದನ್ನು ನಾವು ಎಲ್ಲಿಂದ ಬ್ರಿಟನ್ನಿಂದ ಎರವಲು ಪಡೆದಿದ್ದಾರೆ ಕಾನೂನುಗಳಿಂದ ಸಮಾನ ರಕ್ಷಣೆಯನ್ನು ಪಡೆದಿದ್ದಾರೆ ಎನ್ನುವಂತಹ ಕಾನ್ಸೆಪ್ಟನ್ನು ನಾವು ಅಮೇರಿಕ ಅಥವಾ ಯು ಎಸ್ ಎದಿಂದ ಎರವಲು ಪಡೆದಿರೋದು ಕಂಡುಬರುತ್ತೆ ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಹಾಗಾಗಿ ಒಂದು ಇಂಪಾರ್ಟೆಂಟ್ ಅಂತ ನಾವು ಗುರುತಿಸ್ತಾ ಹೋಗ್ತಾ ಇರೋದಿಲ್ಲ ಓಕೆ ಆರ್ಟಿಕಲ್ ಫೋರ್ಟೀನಲ್ಲಿ ಹೇಳಿರುವಂತಹ ಏನು ಈಕ್ವಲಿಟಿ ಬಿಫೋರ್ ಲಾ ಇದೆ ಅಲ್ವಾ ಅಥವಾ ರೂಲ್ ಆಫ್ ಲಾ ನಿಂದ ಈ ಕಾನ್ಸೆಪ್ಟ್ ನಾವು ಪಡೆದಿದ್ದೇವೆ ಅಂತ ಹೇಳ್ತೇವಲ್ವಾ ಇದನ್ನು ಸುಪ್ರೀಂ ಕೋರ್ಟು ಭಾರತ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಅಂತ ಏನು ಗುರುತಿಸ್ತೇವಲ್ವ ನಾವು ಭಾರತ ಸಂವಿಧಾನದ ಬೇಸಿಕ್ ಫ್ಯೂಚರ್ಸ್ ಅಂತ ಏನು ಗುರ್ತಿಸ್ತೇವಲ್ವಾ ಅಂತಹ ಅಂಶಗಳಲ್ಲಿ ಸುಪ್ರೀಂ ಕೋರ್ಟ್ ಈ ಅಂಶ ಗುರುತಿಸಿರೋದು ಸಹ ಕಂಡುಬರುತ್ತೆ ಹಾಗಾಗಿ ಭಾರತದ ಪಾರ್ಲಿಮೆಂಟ್ ಯಾವುದೇ ಕಾರಣಕ್ಕೂ ಸಂವಿಧಾನ ತಿದ್ದುಪಡಿಯ ಮೂಲಕ ಆರ್ಟಿಕಲ್ ಫೋರ್ಟೀನಲ್ಲಿರುವಂತಹ ರೂಲ್ ಆಫ್ ಲಾ ಅಥವಾ ಈಕ್ವಲಿಟಿ ಬಿಫೋರ್ ಲಾ ಅನ್ನುವಂಥ ಕಾನ್ಸೆಪ್ಟ್ಗೆ ಧಕ್ಕೆ ತರೋ ಹಾಗಿಲ್ಲ ಇದನ್ನು ಮೊಟಕುಗೊಳಿಸೋ ಹಾಗಿಲ್ಲ ಒಂದು ವೇಳೆ ಮೊಟಕುಗೊಳಿಸಲು ಯತ್ನಿಸಿದ್ರೆ ಅದನ್ನು ಕಾನೂನು ಬಾಹಿರ ಅಂತ ಹೇಳ್ಬೋದು ಅನ್ನುವಂತ ವಿಚಾರ ಕೂಡ ನಮಗೆ ತಿಳಿದಿರಬೇಕು ಆರ್ಟಿಕಲ್ ಫೋರ್ಟೀನಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಕಾನೂನಿನ ಮುಂದೆ ಪ್ರತಿಯೊಬ್ಬ ವ್ಯಕ್ತಿ ಸರಿಸಮಾನ ಹಾಗೂ ಸಮಾನ ರಕ್ಷಕ ಅಂತ ಹೇಳಲಾಗಿದೆ ಓಕೆ ಈ ರೀತಿ ಹೇಳಿದರೂ ಕೂಡ ಕೆಲ ವಿಶೇಷವಾದಂಥ ವ್ಯಕ್ತಿಗಳಿಗೆ ಕೆಲ ವಿಶೇಷ ಸಂದರ್ಭಗಳಲ್ಲಿ ಸಮಯದಲ್ಲಿ ಕೆಲವೊಂದು ಕಾರಣಕ್ಕಾಗಿ ವಿನಾಯಿತಿಗಳನ್ನು ನೀಡಿರೋದು ಕಂಡುಬರುತ್ತೆ ಆ ಸಮಯದಲ್ಲಿ ನಾವು ಇಲ್ಲಿ ಕಾನೂನಿನ ಮುಂದೆ ಸರಿಸಮಾನ ಇದು ಹದಿನಾಲ್ಕನೇ ವಿಧಿಯ ಉಲ್ಲಂಘನೆ ಅಂತ ನಾವು ಹೇಳೋ ಹಾಗಿಲ್ಲ ಹಾಗಾಗಿ ಇವುಗಳಿಗೆ ವಿನಾಯಿತಿಗಳಂತ ಹೇಳೋದು ಆರ್ಟಿಕಲ್ ನಲ್ಲಿ ಯಾರೆಲ್ಲ ವಿನಾಯಿತಿ ಪಡ್ಕೊಂಡಿದ್ದಾರೆ ಯಾವ ಸಂದರ್ಭದಲ್ಲಿ ವಿನಾಯಿತಿ ನೀಡಲಾಗುತ್ತೆ ಅನ್ನುವಂತಹ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ಭಾರತ ಸಂವಿಧಾನದ ಮುನ್ನೂರ ಅರವತ್ತೊಂದನೇ ವಿಧಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ವಿಶೇಷವಾದಂಥ ಒಂದು ಸಂರಕ್ಷಣೆಯನ್ನು ನೀಡಿರೋದು ಕಂಡುಬರುತ್ತೆ ಆರ್ಟಿಕಲ್ ಫೋರ್ಟೀನಲ್ಲಿ ನಾವು ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ಅಂತೇನು ಹೇಳ್ತೇವಲ್ವಾ ಅದಕ್ಕೂ ಹೊರತಾಗಿ ನಾವು ರಾಷ್ಟ್ರಪತಿ ರಾಜ್ಯಪಾಲರಿಗೆ ವಿಶೇಷವಾದಂಥ ರಕ್ಷಣೆ ನೀಡಿರೋದನ್ನು ಕಾಣ್ತೇವೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ನರಲ್ಲಿ ಓಕೆ ಏನೆಲ್ಲ ರಕ್ಷಣೆ ನೀಡಲಾಗಿದೆ ಅಂತ ನೋಡ್ತಾ ಹೋದರೆ ರಾಷ್ಟ್ರಪತಿಗಳು ಅಥವಾ ರಾಜ್ಯಪಾಲರು ತಮ್ಮ ಹುದ್ದೆಯ ಕಾರ್ಯನಿರ್ವಹಣೆಗೆ ರಿಲೇಟೆಡ್ ಆಗಿ ದೇಶದ ಯಾವುದೇ ನ್ಯಾಯಾಲಯಕ್ಕೆ ಅವರು ಹೊಣೆ ಆಗಿರೋದಿಲ್ಲ ಅಥವಾ ಅವರ ಹುದ್ದೆಯ ಕರ್ತವ್ಯ ನಿರ್ವಹಣೆಯ ವಿಷಯವನ್ನು ನಾವು ದೇಶದ ಯಾವುದೇ ನ್ಯಾಯಾಲಯದಲ್ಲಿ ಕೂಡ ಪ್ರಶ್ನೆ ಮಾಡೋ ಹಾಗಿಲ್ಲ ಸೇಮ್ ರಾಷ್ಟ್ರಪತಿಗೂ ಇದೇ ನಿಯಮ ಫಾಲೋ ಆಗೋದು ರಾಜ್ಯಪಾಲರಿಗೂ ಕೂಡ ಇದೇ ನಿಯಮ ಫಾಲೋ ಆಗುತ್ತೆ ನೆಕ್ಸ್ಟ್ ಅವರ ಅಧಿಕಾರದಲ್ಲಿದ್ದಾಗ ಅವರ ವಿರುದ್ಧ ಯಾವುದೇ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡೋ ಹಾಗಿಲ್ಲ ರಾಷ್ಟ್ರಪತಿ ಆಗಿರ್ಬೋದು ರಾಜ್ಯಪಾಲರಾಗಿರ್ಬೋದು ಅವರ ವಿರುದ್ಧ ಅವರ ಅಧಿಕಾರದಲ್ಲಿದ್ದಾಗ ಯಾವುದೇ ಕ್ರಿಮಿನಲ್ ಮೊಕದ್ದಮೆ ಹೂಡೋ ಹಾಗಿಲ್ಲ ಅಷ್ಟೇ ಅಲ್ಲ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರನ್ನು ದಸ್ತಗಿರಿ ಮಾಡಲಿಕ್ಕೆ ಬಂಧಿಸ್ಲಿಕ್ಕೆ ಅಥವಾ ಕಾರಾಗೃಹದಲ್ಲಿರಿಸಲಿಕ್ಕೆ ದೇಶದ ಯಾವುದೇ ನ್ಯಾಯಾಲಯ ಕೂಡ ಆಜ್ಞೆ ಹೊರಡಿಸುವ ಹಾಗಿಲ್ಲ ಓಕೆ ಗಮನಿಸಬೇಕಾದಂಥ ವಿಚಾರ ಏನಂದರೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಕೆಲವೊಂದು ವಿಶೇಷವಾದಂಥ ಅವಕಾಶಗಳನ್ನು ಸವಲತ್ತುಗಳನ್ನು ಕಲ್ಪಿಸಿಕೊಟ್ಟಿರೋದು ಕಂಡುಬರುತ್ತೆ ಮತ್ತೆ ಕೆಲ ಬಿಗಿನರ್ಸ್ ಯಾರಿದ್ರೂ ಅವರಿಗೆ ಡೌಟ್ಸ್ ಕೂಡ ಬರ್ತಾ ಇರ್ಬೋದು ಇನ್ ಕೇಸ್ ಏನಾದರೂ ರಾಷ್ಟ್ರಪತಿ ಹುದ್ದೆ ಇಲ್ಲದವರು ತಮ್ಮ ಅಧಿಕಾರವನ್ನು ಬಳಸ್ಕೊಂಡು ಅಂದರೆ ಇಲ್ಲಿರುವಂಥ ವಿಚಾರಗಳನ್ನು ನೋಡ್ತಾ ಹೋದರೆ ಎಲ್ಲೋ ಇದನ್ನು ಮಿಸ್ಯೂಸ್ ಮಾಡಿಕೊಂಡ್ರೆ ಹೆಂಗೆ ಅಂತ ಅನ್ನಿಸ್ತಾ ಇರ್ಬೋದು ಆದರೆ ಭಾರತದ ರಾಷ್ಟ್ರಪತಿಗಳ ಇತಿಹಾಸವನ್ನು ತೆಗೆದು ನೋಡಿದಾಗ ಇಲ್ಲಿವರೆಗೂ ಭಾರತದಲ್ಲಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿರುವಂಥ ಸೇವೆ ಸಲ್ಲಿಸಿರುವಂತಹ ಮಹನೀಯರು ತಮ್ಮ ಹುದ್ದೆಯ ಘನತೆಯನ್ನು ಉಳಿಸ್ಕೊಂಡು ಹೋಗಿದ್ದಾರೆ ಅವರು ಯಾವತ್ತೂ ತಮ್ಮ ಅಧಿಕಾರ ಅಥವಾ ತಮ್ಮ ಹುದ್ದೆಯ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿರೋದು ಇತಿಹಾಸದಲ್ಲಿ ಎಲ್ಲೂ ನಮಗೆ ಕಂಡು ಬರೋದಿಲ್ಲ ಇನ್ನು ಮುಂದೆನೂ ಕಂಡು ಬರೋದಿಲ್ಲ ಅನ್ನುವಂಥ ನಂಬಿಕೆ ಇದೆ ಮತ್ತು ಆ ಹುದ್ದೆಯಲ್ಲಿದ್ದವರು ಕೂಡ ತಮ್ಮ ಹುದ್ದೆಯ ಜವಾಬ್ದಾರಿ ಅವರಿಗೆ ಗೊತ್ತಿರುವಂತವ್ರು ಆಗಿರ್ತಾರೆ ಇನ್ ಕೇಸ್ ಅದಕ್ಕೂ ಮೀರಿ ಏನಾದರೂ ಅವರು ತಮ್ಮ ಅಧಿಕಾರದಲ್ಲಿದ್ದಾಗ ಈ ವಿನಾಯಿತಿಗಳನ್ನೇ ಅವರು ಮಿಸ್ಯೂಸ್ ಮಾಡ್ಕೊಳಕ್ ಪ್ರಯತ್ನ ಪಟ್ಟರೆ ಇಂಪೀಚ್ಮೆಂಟ್ ಮೂಲಕ ಅವರನ್ನು ಹುದ್ದೆಯಿಂದ ಪದ್ಯಚಿತಿಗೊಳಿಸಿ ಅವರನ್ನು ವಿಚಾರಣೆಗೆ ಒಳಪಡಿಸಬಹುದು ಅಥವಾ ಅವರ ಮೇಲೆ ಮೊಕದ್ದಮೆ ಕೂಡ ಹೂಡಬಹುದಾಗಿದೆ ಇನ್ನು ರಾಜ್ಯಪಾಲರ ವಿಷಯ ಏನಂತ ನೋಡ್ತಾ ಹೋದರೆ ರಾಜ್ಯಪಾಲರೇನಾದರೂ ಈ ರೀತಿ ಮಿಸ್ಯೂಸ್ ಮಾಡಿಕೊಂಡ್ರೆ ಅವರನ್ನು ಅಧಿಕಾರವಧಿ ಮುಗಿಯೋದಕ್ಕಿಂತ ಪೂರ್ವದಲ್ಲೇ ವಾಪಸ್ ಕರೆಸ್ಕೊಳ್ಬೋದು ರಾಷ್ಟ್ರಪತಿಗೆ ಆ ಪವರ್ ಇರೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಆಗಿದೆ ಅವರನ್ನು ವಾಪಸ್ ಕರೆಸ್ಕೊಂಡು ಅವರನ್ನು ವಿಚಾರಣೆಗೆ ಒಳಪಡಿಸಬಹುದಾಗಿದೆ ಈ ರೀತಿ ಅವಕಾಶಗಳಿರೋದು ಸಹ ನಾವು ಕಾಣ್ಬೋದು ಓಕೆ ಇನ್ನೊಂದು ಗಮನಿಸಬೇಕಾದಂತಹ ವಿಚಾರ ಏನಂದ್ರೆ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರಾಗಿ ಹುದ್ದೆಯನ್ನು ವಹಿಸ್ಕೊಂಡಿರುವಂತಹ ವ್ಯಕ್ತಿ ಹುದ್ದೆ ವಹಿಸಿಕೊಳ್ಳೋದಕ್ಕಿಂತ ಮುಂಚೆ ಅಥವಾ ಅಧಿಕಾರದಲ್ಲಿ ಅಥವಾ ವಹಿಸಿಕೊಂಡ ನಂತರ ವೈಯಕ್ತಿಕ ಕಾರಣಕ್ಕಾಗಿ ಕಾರಣಕ್ಕಾಗಿ ಅವರು ಸಿವಿಲ್ ಕಾಯ್ದೆ ಏನಾದರೂ ಬ್ರೇಕ್ ಮಾಡಿದ್ರೆ ಉಲ್ಲಂಘಿಸಿದ್ರೆ ಅವರ ವಿರುದ್ಧ ಏನಾದರೂ ಮೊಕದ್ದಮೆ ಹೂಡಬಹುದಾ ಅನ್ನೋವಂಥ ಡೌಟ್ ಬರ್ತಾ ಇರ್ಬೋದು ಖಂಡಿತ ಹೂಡ್ಬೋದು ಆದರೆ ಇದಕ್ಕೆ ರಿಲೇಟೆಡ್ ಅವರಿಗೆ ನೋಟಿಸ್ ನೀಡಿರಬೇಕು ಲಿಖಿತವಾಗಿ ನೋಟಿಸ್ ಅವರಿಗೆ ತಲುಪಿದ ಎರಡು ತಿಂಗಳ ನಂತರ ಅವರ ವಿರುದ್ಧ ಮೊಕದ್ದಮೆ ಹೂಡಬಹುದಾಗಿದೆ ಆದರೆ ಗೊತ್ತಿರಲಿ ಇಲ್ಲಿ ನಾವು ಯಾವ ಕಾರಣಕ್ಕಾಗಿ ಮೊಕದ್ದಮೆ ಹೂಡ್ತಾ ಇದ್ದೇವೆ ಅಂದರೆ ಅವರು ತಮ್ಮ ವೈಯಕ್ತಿಕ ಕಾರಣಕ್ಕಾಗಿ ಏನಾದರೂ ಸಿವಿಲ್ ಕಾಯ್ದೆ ಉಲ್ಲಂಘಿಸಿದ್ರೆ ಮಾತ್ರ ಹುದ್ದೆಯ ಕರ್ತವ್ಯ ನಿರ್ವಹಣೆಗೆ ಉಲ್ಲಂಘ ಉಲ್ಲಂಘಿಸುವಂತಹ ಪ್ರಕರಣವನ್ನು ಇಲ್ಲಿ ನಾವು ಪರಿಗಣಿಸ್ತಾ ಇಲ್ಲ ಅನ್ನುವಂಥ ವಿಚಾರ ನಿಮಗೆ ಸೂಕ್ಷ್ಮವಾಗಿ ತಿಳಿದಿರಬೇಕು ನೆಕ್ಸ್ಟ್ ಒನ್ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ ಎದಲ್ಲಿ ಬಂದಾಗ ಇಲ್ಲಿ ಪತ್ರಕರ್ತರಿಗೆ ನ್ಯೂಸ್ ರಿಪೋರ್ಟರ್ ಗಳಿಗೆ ಕೆಲವೊಂದು ವಿನಾಯಿತಿ ನೀಡಿರೋದು ಕಂಡುಬರುತ್ತೆ ನಿಮಗೆಲ್ಲ ಗೊತ್ತಿರುವ ಹಾಗೆ ವರ್ಷದಲ್ಲಿ ನಾವು ಲೋಕಸಭೆ ಅಥವಾ ರಾಜ್ಯಸಭೆ ಅಥವಾ ಕೇಂದ್ರ ಶಾಸಕಾಂಗವನ್ನು ತೆಗೆದುಕೊಂಡಾಗ ವರ್ಷಕ್ಕೆ ಮೂರು ಬಾರಿ ಅಧಿವೇಶನ ಸೇರುತ್ತೆ ಕಾರ್ಯಕಲಾಪಗಳು ನಡೀತಾವೆ ರಾಜ್ಯ ಶಾಸಕಾಂಗದಲ್ಲಿ ಕೂಡ ಅದೇ ರೀತಿ ನಡೆಯೋದನ್ನು ನಾವು ಕಾಣ್ತೀವಿ ಈ ರೀತಿ ಸದನದ ಕಾರ್ಯಕಲಾಪ ನಡೀತಾ ಇದ್ದಾಗ ಅಥವಾ ಸದನದ ಕಾರ್ಯಕಲಾಪಕ್ಕೆ ರಿಲೇಟೆಡ್ ರಿಲೇಟೆಡಾಗಿ ಅಲ್ಲಿ ನಡೆದಿರುವಂತಹ ಕಾರ್ಯಕಲಾಪಕ್ಕೆ ರಿಲೇಟೆಡ್ ಆಗಿ ಒಂದು ನೈಜ ವರದಿಯನ್ನು ಪತ್ರಿಕೆಯಲ್ಲಿ ಪ್ರಕಟಿಸ್ ಮಾಡಿದ್ದಕ್ಕೆ ಅಥವಾ ಟಿ ವಿ ಅಥವಾ ರೇಡಿಯೋದಲ್ಲಿ ಪ್ರಸಾರ ಮಾಡಿದ್ದಕ್ಕೆ ಆ ಕಾರಣಕ್ಕಾಗಿ ಆ ವ್ಯಕ್ತಿಯ ವಿರುದ್ಧ ಯಾವುದೇ ಸಿವಿಲ್ ಅಥವಾ ಕ್ರಿಮಿನಲ್ ಮೊಕದ್ದಮೆಯೂ ಹೂಡೋ ಹಾಗಿಲ್ಲ ಒಂದು ವೇಳೆ ಆ ಪ್ರಕಟಣೆ ಏನಿದೆ ಅಲ್ವಾ ಆ ಪ್ರಕಟಣೆಯಲ್ಲಿ ದ್ವೇಷಪೂರ್ವಕವಾಗಿ ಪ್ರಕಟಿಸಿದವಂಥ ಅಂಶ ಸಾಬೀತಾದರೆ ಅಂಥ ಸಂದರ್ಭದಲ್ಲಿ ಮಾತ್ರ ಅವರ ವಿರುದ್ಧ ಸಿವಿಲ್ ಅಥವಾ ಕ್ರಿಮಿನಲ್ ಮೊಕದ್ದಮೆಯನ್ನು ನಾವು ಹೂಡ್ಬೋದಾಗಿದೆ ಅನ್ನುವಂಥ ವಿಚಾರ ಗಮನಿಸಬೇಕು ನಲ್ವತ್ನಾಲ್ಕನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಇದನ್ನು ಭಾರತ ಸಂವಿಧಾನಕ್ಕೆ ಆ್ಯಡ್ ಮಾಡಲಾಗಿದೆ ನೆಕ್ಸ್ಟ್ ಒನ್ ಮೂವತ್ತೊಂದು ಅಲ್ಲಿ ಬಂದಾಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ವಿಚಾರಕ್ಕೆ ರಿಲೇಟೆಡ್ ಆಗಿರೋದು ಕೆಲವೊಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅನುಷ್ಠಾನಕ್ಕಾಗಿ ಏನಾದರೂ ಕಾಯ್ದೆ ಜಾರಿಗೆ ತಂದಾಗ ಆ ಕಾಯ್ದೆಯಿಂದ ಹದಿನಾಲ್ಕನೇ ವಿಧಿಗೆ ಧಕ್ಕೆ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಅವುಗಳನ್ನು ರದ್ದುಪಡಿಸುವಂತಿಲ್ಲ ಅಥವಾ ನ್ಯಾಯಾಲಯದಲವನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ ಅನ್ನುವಂಥ ವಿಚಾರವನ್ನು ಇಪ್ಪತ್ತೈದನೇ ಸಂವಿಧಾನ ತಿದ್ದುಪಡಿ ಮೂಲಕ ಭಾರತ ಸಂವಿಧಾನಕ್ಕೆ ಯಾಡ್ ಮಾಡಿರೋದು ಕಂಡುಬರುತ್ತೆ ಸ್ಪೆಷಲಿ ಕೆಲವು ರಾಜ್ಯ ನೀತಿ ನಿರ್ದೇಶಕ ತತ್ವ ಅಂತ ಹೇಳಿರೋದನ್ನು ಗಮನಿಸಬೇಕು ಎಲ್ಲ ರಾಜ್ಯ ನೀತಿ ನಿರ್ದೇಶಕ ತತ್ವ ಅನ್ನುವಂಥ ವರ್ಡನ್ ಬಳಕೆ ಆಗಿಲ್ಲ ಇಲ್ಲಿ ಸ್ಪೆಷಲಿ ತರ್ಟಿ ನೈನ್ ಬಿ ಅಥವಾ ತರ್ಟಿ ನೈನ್ ಸಿ ಇಲ್ಲಿ ಹೇಳಿರುವಂತಹ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ರಿಲೇಟೆಡ್ ಆಗಿರುವಂಥ ವಿಚಾರಗಳು ಸ್ಪೆಷಲಿ ಸಮಾಜವಾದದ ವಿಚಾರಗಳನ್ನು ನಾವಿಲ್ಲಿ ಕಾಣ್ತೇವೆ ಇದಕ್ಕೆ ರಿಲೇಟೆಡಾಗಿ ಏನಾದರೂ ಕಾಯ್ದೆ ಜಾರಿಗೆ ತಂದರೆ ರಾಜ್ಯ ಅದನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋ ಹಾಗಿಲ್ಲ ಅನ್ನುವಂಥ ವಿಚಾರ ನಿಮಗೆ ತಿಳಿದಿರಬೇಕು ನೆಕ್ಸ್ಟ್ ನೂರ ಐದನೇ ವಿಧಿ ಮತ್ತು ನೂರ ತೊಂಬತ್ನಾಲ್ಕನೇ ವಿಧಿ ಇವೆರಡೂ ಕೂಡ ಸೇಮ್ ಇರುತ್ತೆ ಸ್ವಲ್ಪ ಭಿನ್ನತೆಯನ್ನು ಕಾಣ್ಬೋದು ಫಸ್ಟ್ ಒಂದು ನೂರ ಐದನೇ ವಿಧಿಯ ಪ್ರಕಾರ ಸಂಸತ್ತಿನಲ್ಲಿ ಸದಸ್ಯರು ಲೋಕಸಭೆ ಅಥವಾ ರಾಜ್ಯ ರಾಜ್ಯ ಸಭೆಯಲ್ಲಿ ಆಗಿರ್ಬೋದು ಅಲ್ಲಿನ ಸದಸ್ಯರು ತಮ್ಮ ಸದನದಲ್ಲಿ ನೀಡುವಂಥ ಹೇಳಿಕೆಗಳು ಅವರು ಮಾತನಾಡುವಂತಹ ಯಾವುದೇ ವಿಚಾರ ಆಗಿರ್ಬೋದು ಅವರು ಚರ್ಚೆಗೆ ಒಳಪಟ್ಟಾಗ ಅವರು ಹೇಳುವಂತಹ ಯಾವುದೇ ಹೇಳಿಕೆಗಳಾಗಿರ್ಬೋದು ಅಥವಾ ಸದನದಲ್ಲಿ ಮತ ನೀಡುವಂಥ ಸಂದರ್ಭದಲ್ಲಿ ಮತವನ್ನು ಚಲಾಯಿಸ್ತಾರೆ ಅವರು ಅದಕ್ಕೆ ರಿಲೇಟೆಡ್ ಆಗಿ ಅಥವಾ ಸದನದ ಸಮಿತಿಯ ಸದಸ್ಯನಾಗಿ ಮಾಡುವಂತಹ ಕಾರ್ಯಗಳಾಗಿರ್ಬೋದು ಅಂದರೆ ಹೇಳಿಕೆ ಆಗಿರ್ಬೋದು ಚರ್ಚೆ ಮಾಡುವಂಥ ವಿಚಾರ ಆಗಿರ್ಬೋದು ಸದನದ ಸಮಿತಿಯ ಸದಸ್ಯನಾಗಿ ಮತ ಚಲಾಯಿಸಿದಾಗ ಆ ವಿಷಯವನ್ನು ನಾವು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋ ಹಾಗಿಲ್ಲ ಇದು ಕೂಡ ನೀವು ಗಮನಿಸಬೇಕು ಆರ್ಟಿಕಲ್ ನೂರ ಐದರ ಪ್ರಕಾರ ಕೇಂದ್ರ ಶಾಸಕಾಂಗದ ಸದಸ್ಯರಿಗೆ ಕೆಲವೊಂದು ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ಲಾಗಿದೆ ಸ್ಪೆಷಲಿ ಯಾವ ಕಾರಣಕ್ಕಾಗಿ ಅಂತ ನೋಡ್ತಾ ಹೋದರೆ ಅವರು ಸದನದಲ್ಲಿ ಸ್ವಾತಂತ್ರ್ಯವಾಗಿ ಹೆಚ್ಚು ದಕ್ಷತೆಯಿಂದ ಕಾರ್ಯನಿರ್ವಹಿಸಲಿ ಅನ್ನುವಂಥ ಕಾರಣಕ್ಕಾಗಿ ಸಂವಿಧಾನ ಅವರಿಗೆ ಈ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿರೋದನ್ನು ನಾವು ಕಾಣ್ತೇವೆ ಸೇಮ್ ಅಂತಹದೇ ಸೌಲಭ್ಯ ಆರ್ಟಿಕಲ್ ಒನ್ ನೈಂಟಿ ಫೋರ್ ರಾಜ್ಯ ಶಾಸಕಾಂಗದ ಸದಸ್ಯರಿಗೆ ಕಲ್ಪಿಸ್ಕೊಟ್ಟಿರೋದು ಕಂಡುಬರುತ್ತೆ ಸೇಮ್ ಕಂಡೀಷನ್ಸ್ ಇವರು ಕೂಡ ಸದನ ಸದನದಲ್ಲಿ ಮಾತನಾಡಿರುವಂತಹ ಯಾವುದೇ ಮಾತಾಗಿರ್ಬೋದು ಹೇಳಿಕೆಗಳಾಗಿರ್ಬೋದು ಅವರು ನೀಡ್ ಅವರು ಚಲಾಯಿಸಿರುವಂಥ ಮತ ಆಗಿರ್ಬೋದು ಅಥವಾ ಸದನದ ಸಮಿತಿಯ ಸದಸ್ಯನಾಗಿ ಅವ್ರು ನೀಡುವಂಥ ಹೇಳಿಕೆಗಳಾಗಿರ್ಬೋದು ಅವು ಯಾವನ್ನು ಕೂಡ ನಾವು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋ ಹಾಗಿಲ್ಲ ಅನ್ನುವಂಥ ವಿಚಾರ ಕೂಡ ಗಮನಿಸಬೇಕು ಮತ್ತು ಯಾವುದೇ ನ್ಯಾಯಾಲಯದಲ್ಲಿ ಆ ವಿಚಾರ ವಿಚಾರಕ್ಕೆ ರಿಲೇಟೆಡ್ ಆಗಿ ಮೊಕದ್ದಮೆಯನ್ನು ಕೂಡ ನಾವು ಹೂಡೋ ಹಾಗಿಲ್ಲ ಓಕೆ ನೂರ ಐದು ಮತ್ತು ನೂರ ತೊಂಬತ್ನಾಲ್ಕು ಕೂಡ ವಿನಾಯಿತಿ ನೀಡಿರೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ಅಷ್ಟೇ ಅಲ್ಲ ಭಾರತಕ್ಕೆ ಭೇಟಿ ನೀಡುವಂಥ ವಿದೇಶಿ ಆಡಳಿತಗಾರರು ಅಥವಾ ವಿದೇಶದ ರಾಷ್ಟ್ರಪತಿಗಳಾಗಿರ್ಬೋದು ಪ್ರಧಾನಮಂತ್ರಿಗಳಾಗಿರ್ಬೋದು ರಾಜ್ಯ ಅಥವಾ ರಾಣಿ ಆಗಿರ್ಬೋದು ವಿದೇಶಿ ರಾಯಭಾರಿಗಳು ಏನು ಭಾರತಕ್ಕೆ ಭೇಟಿ ಕೊಡ್ತಾರಲ್ವಾ ಇವರ ವಿರುದ್ಧ ಯಾವುದೇ ಕ್ರಿಮಿನಲ್ ಅಥವಾ ಯಾವುದೇ ಸಿವಿಲ್ ಮೊಕದ್ದಮೆಯನ್ನು ನಾವು ಹುಡೋ ಹಾಗಿಲ್ಲ ಅಥವಾ ಪ್ರಕರಣಗಳನ್ನು ದಾಖಲಿಸೋ ಹಾಗಿಲ್ಲ ಏನಿದ ಕಾರಣ ಸಂವಿಧಾನದಲ್ಲಿ ಏನಾದರೂ ಹೇಳಲಾಗಿದೆ ಅಂತ ನೋಡ್ತಾ ಹೋದರೆ ಬಹುತೇಕ ನಿಮಗೆ ಗೊತ್ತಿರುತ್ತೆ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಚಾರಕ್ಕೆ ರಿಲೇಟೆಡ್ ಆಗಿ ಸಾಕಷ್ಟು ಸಮ್ಮೇಳನಗಳಲ್ಲಿ ತೀರ್ಮಾನ ತೆಗೆದುಕೊಂಡಿರೋದನ್ನು ನಾವು ಕಾಣ್ತೇವೆ ತೀರ್ಮಾನಗಳ ಪ್ರಕಾರ ಅವರ ವಿರುದ್ಧ ಯಾವುದೇ ಸಿವಿಲ್ ಅಥವಾ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸುವ ಹಾಗಿಲ್ಲ ಅಷ್ಟೇ ಅಲ್ಲ ವಿಶ್ವಸಂಸ್ಥೆಯ ಏಜೆನ್ಸಿಗಳು ಅಥವಾ ವಿಶ್ವಸಂಸ್ಥೆಯ ಅಧಿಕಾರಿಗಳೇನಾದರೂ ದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರ ವಿರುದ್ಧವೂ ಕೂಡ ಯಾವುದೇ ಸಿವಿಲ್ ಅಥವಾ ಕ್ರಿಮಿನಲ್ ಮೊಕದ್ದಮೆಯನ್ನು ನಾವು ದಾಖಲಿಸುವ ಹಾಗಿಲ್ಲ ಈ ರೀತಿ ಆರ್ಟಿಕಲ್ ಫೋರ್ಟೀನಲ್ಲಿ ಬಂದಾಗ ಕೆಲವೊಂದು ವಿನಾಯಿತಿಗಳು ಕೂಡ ನಮಗೆ ತಿಳಿದಿರಬೇಕು ಒಂದು ಕಡೆ ಹಕ್ಕುಗಳು ಕೊಟ್ಟಿದೆ ಅನ್ನೋದು ವಿಚಾರ ಗೊತ್ತಿರಬೇಕು ಅದರ ಜೊತೆಗೆ ಕೆಲವೊಬ್ಬರಿಗೆ ಕೆಲ ವಿಶೇಷ ಸಂದರ್ಭಗಳಲ್ಲಿ ಕೆಲ ವಿಶೇಷ ಕಾರಣಗಳಿಗಾಗಿ ಇದರಿಂದ ವಿನಾಯಿತಿ ನೀಡಿರೋದನ್ನು ನಾವು ಕಾಣ್ತೇವೆ ನೆಕ್ಸ್ಟ್ ಒಂದು ನೋಡ್ತಾ ಹೋದ್ರೆ ಇದಕ್ಕೆ ರಿಲೇಟೆಡ್ ಕೆಲವೊಂದು ಪ್ರಕರಣಗಳು ಇಂಪಾರ್ಟೆಂಟ್ ಆಗ್ತವೆ ಸ್ಪೆಷಲಿ ಸ್ಟೇಟ್ ಆಫ್ ಬಾಂಬೆ ವರ್ಸಸ್ ಎಫ್ ಎನ್ ಬಲ್ಸರಾ ಪ್ರಕರಣ ಆಗಿರ್ಬೋದು ಸಿ ಪಿ ರಾಯಪ್ಪ ವರ್ಸಸ್ ತಮಿಳುನಾಡು ಏನು ಪ್ರಕರಣ ಇದೆ ಅಲ್ವಾ ಇಂತಹ ಪ್ರಕರಣಗಳು ಇಂಪಾರ್ಟೆಂಟ್ ಆಗ್ತವೆ ಸ್ಪೆಷಲಿ ಸುಪ್ರೀಂ ಕೋರ್ಟ್ ಇದಕ್ಕೆ ರಿಲೇಟೆಡಾಗಿ ಒಂದು ತೀರ್ಮಾನ ಕೊಟ್ಟಿರೋದನ್ನು ನಾವು ಕಾಣ್ತೇವೆ ಹದಿನಾಲ್ಕನೇ ವಿಧಿಗೆ ರಿಲೇಟೆಡ್ ಆಗಿ ವ್ಯಕ್ತಿಗಳ ಶಾಸನೀಯ ವಿಂಗಡಣೆಗೆ ಅವಕಾಶ ಇಲ್ಲ ಆದರೆ ವ್ಯಕ್ತಿಗಳ ನಡುವೆ ನ್ಯಾಯಯುತ ವಿಂಗಡಣೆಗೆ ಅವಕಾಶ ಇದೆ ಅನ್ನುವಂಥ ವಿಚಾರ ಕೂಡ ಹೇಳಿರೋದು ಕಂಡುಬರುತ್ತೆ ಆದರೆ ಈ ವಿಂಗಡಣೆ ಏಕಪಕ್ಷೀಯವಾಗಿರಬಾರ್ದು ಕೃತಕವಾಗಿರಬಾರ್ದು ಅನ್ನುವಂತಹ ಸೂಚನೆ ನೀಡಿರೋದನ್ನು ಸಹ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಇಷ್ಟು ವಿಚಾರ ಆರ್ಟಿಕಲ್ ಫೋರ್ಟೀನ್ಗೆ ರಿಲೇಟೆಡ್ ಆಗಿ ನಿಮ್ಮ ಬೇಸಿಕ್ ಆಗಿ ತಿಳಿದಿರಬೇಕು ನೆಕ್ಸ್ಟ್ ಆರ್ಟಿಕಲ್ ಫಿಫ್ಟೀನ್ಗೆ ಹೋಗೋಣ ನಿಮಗೆಲ್ಲ ಗೊತ್ತು ಆರ್ಟಿಕಲ್ ಫಿಫ್ಟೀನ್ ತಾರತಮ್ಯವನ್ನು ನಿಷೇಧ ಮಾಡುತ್ತೆ ಯಾವ ಬೇಸ್ ಮೇಲೆ ತಾರತಮ್ಯ ಮಾಡಂಗಿಲ್ಲ ಅಂತ ನೋಡ್ತಾ ಹೋದರೆ ಐದು ಅಂಶಗಳನ್ನು ಇದು ಸ್ಪಷ್ಟಪಡಿಸುತ್ತೆ ರಿಲಿಜನ್ ರೇಸ್ ಕ್ಯಾಸ್ಟ್ ಸೆಕ್ಸ್ ಪ್ಲೇಸ್ ಆಫ್ ಬರ್ತ್ ಈ ಅಂಶಗಳ ಆಧಾರದ ಮೇಲೆ ನಾವು ತಾರತಮ್ಯ ಮಾಡೋ ಹಾಗಿಲ್ಲ ಅನ್ನುವಂಥ ವಿಚಾರವನ್ನು ಆರ್ಟಿಕಲ್ ಫಿಫ್ಟೀನ್ ಸ್ಪಷ್ಟವಾಗಿ ತಿಳಿಸುತ್ತೆ ಇದರಲ್ಲಿ ಕೂಡ ನಾವು ಆರ್ಟಿಕಲಲ್ಲಿ ಬಂದಾಗ ಫಿಫ್ಟೀನ್ ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಅಂತ ಅಪ್ ಟು ಸಿಕ್ಸ್ ವರೆಗೂ ಕಾಣ್ಬೋದು ಅದರಲ್ಲಿ ಫಿಫ್ಟೀನ್ ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಇವು ಮೂಲ ಸಂವಿಧಾನದಲ್ಲಿ ಇದ್ದದ್ದು ಕಂಡುಬರುತ್ತೆ ಕ್ಲಾಸ್ ಫೋರಿಂದ ಕ್ಲಾಸ್ ಸಿಕ್ಸ್ವರೆಗೂ ಬಂದಾಗ ಮೂರು ಕ್ಲಾಸ್ಗಳೇನಿದಾವಲ್ಲ ಅವನ್ನು ಆಮೇಲೆ ಸಂವಿಧಾನ ತಿದ್ದುಪಡಿ ಮೂಲಕ ಯಾಡ್ ಮಾಡಿರೋದು ಕಂಡುಬರುತ್ತೆ ಹಾಗಾದರೆ ಬನ್ನಿ ಆರ್ಟಿಕಲ್ ಫಿಫ್ಟೀನ್ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಫಿಫ್ಟೀನ್ ಕ್ಲಾಸ್ ಒನ್ ಏನು ಹೇಳುತ್ತೆ ಅಂದರೆ ರಾಜ್ಯವು ಯಾರೇ ನಾಗರಿಕನ ವಿರುದ್ಧ ಅಂದರೆ ಧರ್ಮ ಮೂಲವಂಶ ಜಾತಿ ಲಿಂಗ ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯ ಮಾಡೋ ಹಾಗಿಲ್ಲ ಅನ್ನುವಂಥ ವಿಚಾರವನ್ನಿದು ಸ್ಪಷ್ಟಪಡಿಸುತ್ತೆ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಮತ್ತೆ ನಾನು ಹೇಳ್ತಾ ಇದ್ದೀನಿ ರಾಜ್ಯ ಅಂದರೆ ಏನು ಅನ್ನೋದು ನಿಮಗೆ ಕ್ಲಿಯರ್ ಆಗಿರಬೇಕು ಅವಾಗ ಮಾತ್ರ ಟೋಟಲ್ ಓವರ್ ಆಲ್ ಆಗಿ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಯಾರಾದರೂ ನಿಮಗೆ ಡೌಟ್ ಇದ್ದರೆ ನೀವು ಅಗೇನ್ ಆರ್ಟಿಕಲ್ ಟ್ವೆಲ್ಗೆ ರಿಲೇಟೆಡ್ ಆಗಿರುವಂಥ ಎಕ್ಸ್ಪ್ಲನೇಷನ್ ಇರುವಂಥ ಕ್ಲಾಸ್ ಇದೆಯಲ್ವಾ ಆ ಕ್ಲಾಸಲ್ಲಿ ಆ ಪಾಯಿಂಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಬೋದು ಓಕೆ ಫಿಫ್ಟೀನ್ ಕ್ಲಾಸ್ ಒನ್ ಏನು ಹೇಳುತ್ತೆ ಅಂದರೆ ಈ ಅಂಶಗಳ ಆಧಾರದ ಮೇಲೆ ರಾಜ್ಯ ನಾಗರಿಕರನ್ನು ಯಾವುದೇ ಕಾರಣಕ್ಕೂ ತಾರತಮ್ಯ ಮಾಡೋ ಹಾಗಿಲ್ಲ ಅನ್ನುವಂಥ ವಿಚಾರ ಸ್ಪಷ್ಟಪಡಿಸುತ್ತೆ ಮತ್ತು ಧರ್ಮ ಮೂಲವಂಶ ಜಾತಿ ಲಿಂಗ ಜನ್ಮಸ್ಥಳ ಇವೆಲ್ಲವನ್ನು ಆಧರಿಸಿ ಮಾಡ್ಬೋದು ಅಥವಾ ಇವುಗಳಲ್ಲಿ ಯಾವುದಾದ್ರೂ ಒಂದು ಅಂಶ ಎರಡು ಅಂಶವನ್ನು ಆಧರಿಸಿ ಯಾವುದೇ ಕಾರಣಕ್ಕೂ ತಾರತಮ್ಯ ಮಾಡೋ ಹಾಗಿಲ್ಲ ಅನ್ನುವಂಥ ವಿಚಾರ ಕೂಡ ನಿಮಗೆ ತಿಳಿದಿರಬೇಕು ಫಿಫ್ಟೀನ್ ಕ್ಲಾಸ್ ಟೂದಲ್ಲಿ ಬಂದಾಗ ಧರ್ಮ ಮೂಲವಂಶ ಜಾತಿ ಲಿಂಗ ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ಅಂಗಡಿಗಳು ಸಾರ್ವಜನಿಕ ಉಪಹಾರ ಗೃಹಗಳಾಗಿರ್ಬೋದು ಹೋಟೆಲ್ಗಳಾಗಿರ್ಬೋದು ಸಾರ್ವಜನಿಕ ಮನೋರಂಜನಾ ಸ್ಥಳಗಳಿಗೆ ಪ್ರವೇಶ ನೀಡುವಂತಹ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಯ ಮೇಲೆ ಯಾವುದೇ ನಿರ್ಬಂಧವನ್ನು ವಿಧಿಸೋ ಹಾಗಿಲ್ಲ ಅಥವಾ ಯಾವುದೇ ಷರತ್ತಿಗೆ ಅವನನ್ನು ಒಳಪಡಿಸೋ ಹಾಗಿಲ್ಲ ಅಂದರೆ ಇಲ್ಲಿ ಕ್ಲಿಯರ್ ಆಗಿರಬೇಕು ಅಂಗಡಿಗಳಾಗಿರ್ಬೋದು ಹೋಟೆಲ್ಗಳಾಗಿರ್ಬೋದು ಕ್ಯಾಂಟೀನ್ಗಳಾಗಿರ್ಬೋದು ಸಿನಿಮಾ ಥಿಯೇಟರ್ಗಳಾಗಿರ್ಬೋದು ಸಾರ್ವಜನಿಕ ಮನೋರಂಜನಾ ಸ್ಥಳಗಳಲ್ಲಿ ನಾವು ಇನ್ನೂ ಕೆಲವೊಂದನ್ನು ಆ್ಯಡ್ ಮಾಡ್ಬೋದು ಈ ಒನ್ ಪಾರ್ಕ್ಗಳಾಗಿರ್ಬೋದು ಇಂತಹ ಸ್ಥಳಗಳಲ್ಲಿ ಯಾವ ನಾಗರಿಕರು ಅಥವಾ ವ್ಯಕ್ತಿಗಳು ಪ್ರವೇಶಿಸುವ ಸಂದರ್ಭದಲ್ಲಿ ಯಾವ ಯಾವುದೇ ನಾಗರಿಕನನ್ನು ಧರ್ಮದ ಆಧಾರದ ಮೇಲೆ ಅಥವಾ ಆತನ ಜಾತಿ ಮೂಲವಂಶ ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ಅವನನ್ನು ನಿರ್ಬಂಧಕ್ಕೆ ಒಳಪಡಿಸಂಗಿಲ್ಲ ಷರತ್ತಿಗೆ ಒಳಪಡಿಸಂಗಿಲ್ಲ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸುತ್ತೆ ಓಕೆ ಫಿಫ್ಟೀನ್ ಕ್ಲಾಸ್ ಟೂದಲ್ಲಿರುವಂತಹ ಇನ್ನೊಂದು ವಿಚಾರ ನೋಡೋದಾದ್ರೆ ಪೂರ್ಣವಾಗಿ ಅಥವಾ ಭಾಗಶಃ ನಿಧಿಯಿಂದ ಪೋಷಿತವಾಗಿರುವಂಥ ಅಥವಾ ಸಾರ್ವಜನಿಕರ ಉಪಯೋಗಕ್ಕೆ ಸಮರ್ಪಿತವಾಗಿರುವಂತಹ ಕೆರೆಗಳಾಗಿರ್ಬೋದು ಅಥವಾ ಬಾವಿಗಳಾಗಿರ್ಬೋದು ಸ್ನಾನಘಟ್ಟಗಳಾಗಿರ್ಬೋದು ಅಥವಾ ರಸ್ತೆಗಳಾಗಿರ್ಬೋದು ಅಥವಾ ಇನ್ನಿತರ ಸಾರ್ವಜನಿಕ ಸ್ಥಳಗಳಿದ್ದಾವಲ್ವಾ ಸ್ಥಳಗಳಿದಾವಲ್ವಾ ಸ್ಥಳಗಳಿಗೆ ಪ್ರವೇಶ ನೀಡುವಂತಹ ಸಂದರ್ಭದಲ್ಲಿ ಅಥವಾ ಅವುಗಳನ್ನು ಬಳಕೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಯನ್ನು ಆತನ ಧರ್ಮ ಮೂಲವಂಶ ಜಾತಿ ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ನಾವು ತಾರತಮ್ಯ ಮಾಡೋ ಹಾಗಿಲ್ಲ ನಿಷೇಧ ವಿಧಿಸಂಗಿಲ್ಲ ಅಥವಾ ಆತನ ಮೇಲೆ ನಿರ್ಬಂಧಗಳನ್ನು ಹೇರೋ ಹಾಗಿಲ್ಲ ಅನ್ನುವಂಥ ವಿಚಾರವನ್ನು ಇದು ಸ್ಪಷ್ಟಪಡಿಸುತ್ತೆ ಅಂದ್ರೆ ಫಿಫ್ಟೀನ್ ಕ್ಲಾಸ್ ಒನ್ ಕ್ಲಾಸ್ ಟು ಇವೆಲ್ಲವೂ ನೋಡಿದಾಗ ಫೈನಲಿ ನಾವು ಒಂದ್ ತೀರ್ಮಾನಕ್ಕೆ ಬರಬಹುದು ತಾರತಮ್ಯವನ್ನು ನಿಷೇಧ ಮಾಡಲಾಗಿದೆ ಸ್ಪೆಷಲಿ ಧರ್ಮ ಮೂಲವಂಶ ಜಾತಿ ಲಿಂಗ ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ಎನ್ನುವಂತಹ ವಿಚಾರ ಲೆಕ್ಚರ್ ಇಲ್ಲಿ ಸ್ಪಷ್ಟವಾಗ್ತಾ ಇದೆ ಓಕೆ ಫಿಫ್ಟೀನ್ ಕ್ಲಾಸ್ ತ್ರೀಗೆ ಬಂದಾಗ ಇಲ್ಲಿ ಒಂದು ವಿನಾಯಿತಿಯನ್ನು ನಾವು ಕಾಣ್ಬೋದಾಗಿದೆ ಫಿಫ್ಟೀನ್ ಕ್ಲಾಸ್ ಒನ್ ಕ್ಲಾಸ್ ಟೂ ದಲ್ಲಿ ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಅಂತ ಹೇಳಿದರೆ ಅದರ ಜೊತೆಗೆ ಇನ್ನೂ ಕೆಲವೊಂದು ಅಂಶಗಳು ಕೂಡ ಲಡಕವಾಗಿರೋದನ್ನು ನಾವು ಕಾಣ್ತೇವೆ ಆದರೆ ಫಿಫ್ಟೀನ್ ಕ್ಲಾಸ್ ತ್ರೀ ಪ್ರಕಾರ ರಾಜ್ಯ ಹೆಣ್ಣು ಮಕ್ಕಳು ಮತ್ತು ಮಕ್ಕಳಿಗಾಗಿ ವಿಶೇಷ ಉಪಬಂಧಗಳನ್ನು ರಚಿಸಬಹುದು ಅನ್ನುವಂತಹ ಒಂದು ವಿಚಾರವನ್ನು ಇದು ವ್ಯಕ್ತಪಡಿಸುತ್ತೆ ಅಂದರೆ ಫಿಫ್ಟೀನ್ ಕ್ಲಾಸ್ ಒನ್ ಕ್ಲಾಸ್ ಟೂ ದಲ್ಲಿ ಏನೇ ಹೇಳಲಾಗಿದ್ರೂ ಕೂಡ ಫಿಫ್ಟೀನ್ ಕ್ಲಾಸ್ ತ್ರೀ ಪ್ರಕಾರ ರಾಜ್ಯ ಏನು ಮಾಡ್ಬೋದು ಮಹಿಳೆಯರಿಗಾಗಿ ಮಕ್ಕಳಿಗಾಗಿ ವಿಶೇಷವಾದಂಥ ಕಾಯ್ದೆಗಳನ್ನು ಜಾರಿಗೆ ತರಬಹುದು ಅಥವಾ ಕ್ರಮಗಳನ್ನು ಕೂಡ ಕೈಗೊಳ್ಳಬಹುದು ಯೋಜನೆಗಳನ್ನು ಕೂಡ ಅನುಷ್ಠಾನಕ್ಕೆ ತರ್ಬೋದಾಗಿದೆ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ತೆಗೆದುಕೊಳ್ಳೋದಾದರೆ ಕರ್ನಾಟಕದ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಮಹಿಳೆಯರಿಗೆ ಶೇಕಡಾ ಐವತ್ತಕ್ಕೆ ಕಡಿಮೆ ಇಲ್ಲದಷ್ಟು ಮೀಸಲಾತಿಯನ್ನು ನೀಡಲಾಗಿದೆ ಈ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನಮ್ಮ ಸ್ಟೇಟಲ್ಲಿ ಬಂದಾಗ ಥರ್ಟಿ ತ್ರೀ ಅಷ್ಟು ರಿಸರ್ವೇಷನ್ ನೀಡಿರೋದನ್ನು ನಾವು ಕಾಣ್ತೀವಿ ಮಹಿಳೆಯರಿಗೆ ಓಕೆ ಇದನ್ನು ಇಟ್ಕೊಂಡೆ ಅಂದರೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಸ್ಪೆಷಲಿ ಲಿಂಗದ ಆಧಾರದ ಮೇಲೆ ಮಹಿಳೆಯರಿಗೆ ಇಷ್ಟು ಸ್ಥಾನವನ್ನು ಮೀಸಲಾತಿ ನೀಡುವ ಮೂಲಕ ಅಥವಾ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಲಿಂಗದ ಆಧಾರದ ಮೇಲೆ ಬಂದಾಗ ಐವತ್ತರಷ್ಟು ಮೀಸಲಾತಿ ನೀಡಿರೋದರಿಂದ ಫಿಫ್ಟೀನ್ ಕ್ಲಾಸ್ ಅನ್ನು ಉಲ್ಲಂಘನೆ ಆಯ್ತು ಅಂತ ನಾವು ಕೋರ್ಟಲ್ಲಿ ಪ್ರಶ್ನೆ ಮಾಡೋ ಹಾಗಿಲ್ಲ ಒಂದು ವೇಳೆ ಕೋರ್ಟಲ್ಲಿ ನಾವು ಪ್ರಶ್ನೆ ಮಾಡಿದ್ರೆ ಕೋರ್ಟ್ ಈಸಿಯಾಗಿ ಹೇಳುತ್ತೆ ಫಿಫ್ಟೀನ್ ಕ್ಲಾಸ್ ತ್ರೀ ಅನ್ನು ನೀವು ಸ್ಟಡಿ ಮಾಡಿ ನೋಡಿ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ರಾಜ್ಯಕ್ಕೆ ಅವಕಾಶ ಇದೆ ಅನ್ನುವಂತ ವಿಚಾರ ಸ್ಪಷ್ಟವಾಗಿ ಅಲ್ಲಿ ತಿಳಿಯೋದು ನಮಗೆ ಕಂಡು ಬರುತ್ತೆ ಹಾಗಾಗಿ ಕೆಲ ವಿನಾಯಿತಿಗಳನ್ನು ನಾವಿಲ್ಲಿ ಇಲ್ಲಿ ಕಾಣ್ಬೋದಾಗಿದೆ ನೆಕ್ಸ್ಟು ಫಿಫ್ಟೀನ್ ಕ್ಲಾಸ್ ಫೋರ್ ನೋಡೋದಾದರೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವಂತಹ ನಾಗರಿಕರ ಅಭಿವೃದ್ಧಿಗಾಗಿ ಅಥವಾ ಅನುಸೂಚಿತ ಜಾತಿ ಅಥವಾ ಅನುಸೂ ಮತ್ತು ಅನುಸೂಚಿತ ಬುಡಕಟ್ಟು ವರ್ಗದವರ ಅಭಿವೃದ್ಧಿಗಾಗಿ ರಾಜ್ಯ ವಿಶೇಷ ಉಪಬಂಧಗಳನ್ನು ರಚಿಸಬಹುದಾಗಿದೆ ಮೊದಲನೇ ತಿದ್ದುಪಡಿಯ ಮೂಲಕ ಫಿಫ್ಟೀನ್ ಕ್ಲಾಸ್ ಫೋರನ್ನು ಯಾರ್ಡ್ ಮಾಡೋದನ್ನು ನಾವು ಕಾಣ್ತೇವೆ ಓಕೆ ಏನಿದೆ ಕಂಟೆಂಟ್ ಅಂತ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿರ್ತಾರಲ್ವ ಅವರ ಅಭಿವೃದ್ಧಿಗಾಗಿ ಮತ್ತು ಅನುಸೂಚಿತ ವರ್ಗ ಮತ್ತು ಅನುಸೂಚಿತ ಬುಡಕಟ್ಟು ವರ್ಗದವರ ಜನರ ಅಭಿವೃದ್ಧಿಗಾಗಿ ಬಂದಾಗ ರಾಜ್ಯ ವಿಶೇಷ ಉಪಬಂಧಗಳನ್ನು ಕಾಯ್ದೆಗಳನ್ನು ಕ್ರಮಗಳನ್ನು ತೆಗೆದುಕೊಳ್ಬೋದು ಅನ್ನುವಂಥ ವಿಚಾರ ಸ್ಪಷ್ಟಪಡಿಸುತ್ತೆ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ ಮೊದಲನೇ ತಿದ್ದುಪಡಿ ಮೂಲಕ ಯಾಡ್ ಮಾಡಲಾಗುತ್ತೆ ಏಕೆ ಯಾಡ್ ಮಾಡಲಾಗುತ್ತೆ ಅಂತ ನೋಡ್ತಾ ಹೋದ್ರೆ ಇದರ ಹಿಂದೆ ಕೆಲವೊಂದು ಬೆಳವಣಿಗೆ ಆಗಿರೋದು ಕಂಡುಬರುತ್ತೆ ಮದ್ರಾಸ್ ಸರ್ಕಾರ ಏನು ಮಾಡುತ್ತೆ ಅಂತ ನೋಡ್ತಾ ಹೋದರೆ ತನ್ನ ರಾಜ್ಯದಲ್ಲಿರುವಂತಹ ದುರ್ಬಲ ವರ್ಗದವರ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದ ಕೆಲ ವಿದ್ಯಾಸಂಸ್ಥೆಗಳಲ್ಲಿ ಈ ದುರ್ಬಲ ವರ್ಗ ಅಂತ ಗುರುತಿಸಿರುವಂತಹ ಆ ವರ್ಗದ ಜನರಿಗಾಗಿ ಸ್ಥಾನಗಳನ್ನು ಮೀಸಲಾತಿಯನ್ನು ನೀಡಿ ಅಥವಾ ಮೀಸಲಿಟ್ಟು ಒಂದು ಆಜ್ಞೆಯನ್ನು ಹೊರಡಿಸುತ್ತೆ ಓಕೆ ಮದ್ರಾಸ್ ಸರ್ಕಾರದ ಈ ತೀರ್ಮಾನ ಈ ತೀರ್ಮಾನ ಸಮಾನತೆ ಹಕ್ಕಿಗೆ ವಿರುದ್ಧವಾಗಿದೆ ಅನ್ನುವಂಥ ಒಂದು ಅಭಿಪ್ರಾಯ ಕೇಳಿಬರುತ್ತೆ ಸ್ಪೆಷಲಿ ಫಿಫ್ಟೀನ್ ಕ್ಲಾಸ್ ಒನ್ ಮತ್ತು ಟ್ವೆಂಟಿ ನೈನ್ ಕ್ಲಾಸ್ ಟೂಗೆ ಮದ್ರಾಸ್ ಸರ್ಕಾರದ ಈ ಆದೇಶದಿಂದ ಧಕ್ಕೆ ಬರುತ್ತೆ ಅನ್ನುವಂತಹ ಒಂದು ವಾದ ಬರುತ್ತೆ ಸುಪ್ರೀಂ ಕೋರ್ಟಲ್ಲಿ ಕೂಡ ಇದಕ್ಕೆ ರಿಲೇಟೆಡ್ ಆಗಿ ಪ್ರಶ್ನೆ ಮಾಡಲಾಗಿದೆ ಫೈನಲಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಹೌದು ಮದ್ರಾಸ್ ಸರ್ಕಾರದ ಈ ತೀರ್ಮಾನದಿಂದ ಫಿಫ್ಟೀನ್ ಕ್ಲಾಸ್ ಒನ್ ಟ್ವೆಂಟಿ ನೈನ್ ಕ್ಲಾಸ್ ಟುಗೆ ಧಕ್ಕೆ ಬರುತ್ತೆ ಅನ್ನುವಂಥ ಒಂದು ಒಪಿನಿಯನ್ ಕೂಡ ವ್ಯಕ್ತಪಡಿಸುತ್ತೆ ಮತ್ತು ಮದ್ರಾಸ್ ಸರ್ಕಾರದ ಆದೇಶವನ್ನು ಕೂಡ ರದ್ದುಪಡಿಸುತ್ತೆ ಆ್ಯಕ್ಚುಲಿ ಮದ್ರಾಸ್ ಸರ್ಕಾರ ನಲವತ್ತಾರನೇ ವಿಧಿಯಲ್ಲಿ ಕಲ್ಪಿಸಿರುವಂಥ ಅವಕಾಶದಡಿಯಲ್ಲಿ ಈ ತೀರ್ಮಾನ ತೆಗೆದುಕೊಂಡಿರುತ್ತೆ ಆದರೆ ಇದು ಸಮಾನತೆ ಹಕ್ಕಿಗೆ ಧಕ್ಕೆ ತರತ್ತೆ ಮತ್ತು ಟ್ವೆಂಟಿ ನೈನ್ ಕ್ಲಾಸ್ ಟು ಕೂಡ ಧಕ್ಕೆ ತರುತ್ತೆ ಅಂತ ಪ್ರಶ್ನೆ ಆದಮೇಲೆ ಸುಪ್ರೀಂ ಕೋರ್ಟ್ ಹೌದು ಇದರಿಂದ ಧಕ್ಕೆ ಆಗುತ್ತೆ ಅನ್ನುವಂತಹ ವಿಚಾರ ವ್ಯಕ್ತಪಡಿಸಿ ಸರ್ಕಾರದ ಆದೇಶವನ್ನು ರದ್ದುಪಡಿಸುತ್ತೆ ಇದರಿಂದ ಉಂಟಾದಂಥ ಬಿಕ್ಕಟ್ಟು ಬಗೆಹರಿಸಲಿಕ್ಕೆ ಮೊದಲನೇ ಸಂವಿಧಾನ ತಿದ್ದುಪಡಿಯ ಮೂಲಕ ನಾವೇನು ಪ್ರೀವಿಯಸ್ ಚರ್ಚೆ ಕ್ಲಾಸ್ ಮಾಡಿದ್ಲಾಸ್ ಆಡ್ ಮಾಡಲಾಗುತ್ತೆ ಅವಕಾಶ ಅಂತ ವಿಚಾರ ನಾವಿಲ್ಲಿ ಕಲ್ಪಿಸಿಕೊಟ್ಟರು ನೆಕ್ಸ್ಟ್ ಫಿಫ್ಟೀನ್ ಕ್ಲಾಸ್ ಫೈವ್ ತೊಂಬತ್ ಸಂವಿಧಾನ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡ್ತಾರೆ ಏನು ಹೇಳುತ್ತೆ ಅಂತ ನೋಡ್ತಾ ಹೋದ್ರೆ ರಾಜ್ಯವು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವಂಥ ನಾಗರಿಕರ ಅಭಿವೃದ್ಧಿಗಾಗಿ ಅಥವಾ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟು ವರ್ಗದ ಜನರ ಅಭಿವೃದ್ಧಿಗಾಗಿ ರಾಜ್ಯದಿಂದ ಅನುದಾನ ಪಡೆಯುವಂಥ ಶಿಕ್ಷಣ ಸಂಸ್ಥೆಗಳು ಅಥವಾ ಅನುದಾನ ಪಡೆದೇ ಇರುವಂತಹ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಏನು ಮಾಡ್ಬೋದು ಇವರಿಗಾಗಿ ಸ್ಥಾನಗಳನ್ನು ಮೀಸಲಾಗಿ ಇಡ್ಬೋದು ಅನ್ನುವಂಥ ಇದು ಸ್ಪಷ್ಟಪಡಿಸುತ್ತೆ ಓಕೆ ಆದರೆ ಈ ನಿಯಮ ಏನಿದೆ ಅಲ್ವಾ ಫಿಫ್ಟೀನ್ ಕ್ಲಾಸ್ ಫೈವ್ ಏನು ಹೇಳ್ತಾ ಅಲ್ವಾ ಈ ನಿಯಮ ಆ ಮೂವತ್ತು ಕ್ಲಾಸ್ ಒಂದರಲ್ಲಿ ಬರುವಂಥ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳಿಗೆ ಇದು ಅನ್ವಯಿಸೋದಿಲ್ಲ ಆ ಶಿಕ್ಷಣ ಸಂಸ್ಥೆಗಳನ್ನು ಹೊರತುಪಡಿಸಿ ಇತರೆ ಶಿಕ್ಷಣ ಸಂಸ್ಥೆಗಳಲ್ಲೂ ರಾಜ್ಯದಿಂದ ಅನುದಾನ ಪಡಿತಾ ಇರ್ಬೋದು ಅಥವಾ ಅನುದಾನ ಪಡೆಯದೇ ಇರುವಂಥ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆಲ್ಲ ಕೂಡ ಫಿಫ್ಟೀನ್ ಕ್ಲಾಸ್ ಫೈ ಅಪ್ಲೈ ಆಗುತ್ತೆ ಅನ್ನುವಂಥ ವಿಚಾರ ನಿಮಗೆ ಗೊತ್ತಿರಬೇಕು ಫಿಫ್ಟೀನ್ ಕ್ಲಾಸ್ ಸಿಕ್ಸ್ ಇತ್ತೀಚಿನ ಬೆಳವಣಿಗೆ ಆಗಿದೆ ನೂರ ಮೂರನೇ ಸಂವಿಧಾನ ತಿದ್ದುಪಡಿ ಮೂಲಕ ಇದನ್ನು ಆ್ಯಡ್ ಮಾಡಲಾಗುತ್ತೆ ಏನು ಹೇಳುತ್ತೆ ಅಂತ ನೋಡ್ತಾ ಹೋದರೆ ಆರ್ಥಿಕವಾಗಿ ದುರ್ಬಲರಾಗಿರುವಂತಹ ಜನರೇನಿದ್ದಾರಲ್ವ ಆ ವರ್ಗದ ಜನರಿಗೆ ಸರ್ಕಾರಿ ಅಥವಾ ಸರ್ಕಾರದಿಂದ ಅನುದಾನ ಪಡೆಯುವ ಅನುದಾನ ಪಡೆಯದೇ ಇರುವಂಥ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶೇಕಡಾ ಹತ್ತರಷ್ಟು ಸ್ಥಾನಗಳನ್ನು ಮೀಸಲಾಗಿ ಇಡಬಹುದು ಅನ್ನುವಂಥ ವಿಚಾರವನ್ನು ಇದು ತಿಳಿಸುತ್ತೆ ಈ ನಿಯಮವು ಕೂಡ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳಿಗೆ ಅನ್ವಯಿಸೋದಿಲ್ಲ ಅಷ್ಟೇ ಅಲ್ಲ ಇಲ್ಲಿ ಗಮನಿಸಬೇಕಾದಂಥ ಇನ್ನೊಂದು ವಿಚಾರ ಏನಂದರೆ ಆಲ್ರೆಡಿ ಫಿಫ್ಟೀನ್ ಕ್ಲಾಸ್ ಫಿಫ್ಟೀನ್ ಕ್ಲಾಸ್ ಫೈ ಅಲ್ಲಿ ಯಾರು ಮೀಸಲಾತಿ ಸೌಲಭ್ಯ ಪಡ್ಕೊಳ್ತಾ ಇದ್ದಾರಲ್ವ ಶಿಕ್ಷಣ ಸಂಸ್ಥೆಗಳಲ್ಲಿ ಅವರಿಗೆ ಈ ನಿಯಮ ಅನ್ವಯಿಸೋದಿಲ್ಲ ಅಥವಾ ಕ್ಲಾಸ್ ಅನ್ವಯಿಸೋದಿಲ್ಲ ಅನ್ನುವಂಥ ಒಂದು ಕಂಡೀಷನ್ಸ್ ಕೂಡ ಇರೋದನ್ನ ನೋಡಬಹುದಾಗಿದೆ ನೆಕ್ಸ್ಟ್ ನೋಡ್ತಾ ಹೋದರೆ ಆರ್ಟಿಕಲ್ ಫಿಫ್ಟೀನ್ಗೆ ರಿಲೇಟೆಡ್ ಆಗಿ ಒಂದು ಪ್ರಕರಣ ಹೆಚ್ಚು ಇಂಪಾರ್ಟೆಂಟ್ ಆಗಿದೆ ಇತ್ತೀಚಿನ ದಿನದಲ್ಲಿ ಹೆಚ್ಚು ಸುದ್ದಿಯಲ್ಲಿದ್ದದ್ದು ಯಾವ ಪ್ರಕರಣ ಅಂತ ನೋಡ್ತಾ ಹೋದರೆ ಇಂಡಿಯಾ ಯಂಗ್ ಲಾಯರ್ ಅಸೋಸಿಯೇಷನ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂತ ಹೆಚ್ಚು ಸುದ್ದಿ ಶಬರಿಮಲೆ ಪ್ರಕರಣ ಅನ್ನುವಂಥ ಹೆಸರಲ್ಲಿ ಶಬರಿಮಲೆ ದೇವಸ್ಥಾನದಲ್ಲಿ ಬಂದಾಗ ನಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಅಲ್ವಾ ಆ ದೇವಸ್ಥಾನದಲ್ಲಿ ಲಿಂಗದ ಆಧಾರದ ಮೇಲೆ ಸ್ಪೆಷಲಿ ಹತ್ತರಿಂದ ಐವತ್ತು ವರ್ಷ ವಯೋಮಾನದೊಳಗಿನ ಮಹಿಳೆಯರನ್ನಾಗಿರ್ಬೋದು ಹೆಣ್ಣು ಮಕ್ಕಳನ್ನು ಪ್ರವೇಶಕ್ಕೆ ಅವಕಾಶ ಇರಲಿಲ್ಲ ಪ್ರವೇಶಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿತ್ತು ಓಕೆ ಇದನ್ನು ಈ ಕೇಸಲ್ಲಿ ಪ್ರಶ್ನೆ ಮಾಡಲಾಗತ್ತೆ ಅಂದರೆ ಹೆಣ್ಣು ಮಕ್ಕಳನ್ನು ಮತ್ತು ಸ್ತ್ರೀಯರನ್ನು ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡಲಾಗ್ತಾ ಇದೆ ಇದರಿಂದಾಗಿ ಆರ್ಟಿಕಲ್ ಫಿಫ್ಟೀನ್ ನ ಉಲ್ಲಂಘನೆ ಆಗ್ತಾ ಇದೆ ಅಷ್ಟೇ ಅಲ್ಲ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕಿನಲ್ಲಿ ಬರುವಂಥ ಆರ್ಟಿಕಲ್ ಟ್ವೆಂಟಿ ಫೈವ್ ಮತ್ತು ಟ್ವೆಂಟಿ ಸಿಕ್ಸ್ನ ಉಲ್ಲಂಘನೆ ಕೂಡ ಆಗಲಾಗ್ತಿದೆ ಅನ್ನೋ ಅಂತ ಒಂದು ವಾದವನ್ನು ಮಾಡಲಾಗುತ್ತೆ ಫೈನಲಿ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನೆಂಟರಲ್ಲಿ ನಾಲ್ಕು ಅನುಪಾತ ಒಂದರ ಬಹುಮತದ ತೀರ್ಪನ್ನು ನೀಡುತ್ತೆ ತನ್ನ ತೀರ್ಪಿನ ಮೂಲಕ ಶಬರಿಮಲೆ ದೇವಸ್ಥಾನಕ್ಕೆ ಮಹಿಳೆಯರ ಪ್ರವೇಶ ಮಾಡಲಿಕ್ಕೆ ಇದು ಅವಕಾಶ ಕಲ್ಪಿಸಿಕೊಡುತ್ತೆ ನೆಕ್ಸ್ಟ್ ಬರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ ಅಂದರೆ ಆರ್ಟಿಕಲ್ ಸಿಕ್ಸ್ಟೀನ್ ಸಾರ್ವಜನಿಕ ಉದ್ಯೋಗದ ನೇಮಕಾತಿಗೆ ಇಲ್ಲಿ ಸಮಾನ ಅವಕಾಶ ಕಲ್ಪಿಸ್ಕೊಡ್ಬೇಕನ್ನುವಂಥ ವಿಚಾರವನ್ನಿದು ಸ್ಪಷ್ಟಪಡಿಸುತ್ತೆ ಸಿಕ್ಸ್ಟೀನ್ ಕ್ಲಾಸ್ ಒನ್ ನೋಡ್ತಾ ಹೋದರೆ ರಾಜ್ಯದ ಅಧೀನದಲ್ಲಿರುವಂಥ ಯಾವುದೇ ಪದಕ್ಕೆ ಸಂಬಂಧಿಸಿದಂತೆ ನೇಮಕಾತಿ ನಡೆದ್ರೆ ಆ ನೇಮಕಾತಿಯಲ್ಲಿ ಎಲ್ಲರಿಗೂ ಕೂಡ ಸಮಾನ ಅವಕಾಶ ಕಲ್ಪಿಸ್ಕೊಡ್ಬೇಕು ಎಲ್ಲರಿಗೂ ಅಂದರೆ ಎಲ್ಲ ನಾಗರಿಕರಿಗೂ ಸಮಾನ ಅವಕಾಶ ಕಲ್ಪಿಸ್ಕೊಡ್ಬೇಕು ವಿಚಾರವನ್ನು ಇದು ಸ್ಪಷ್ಟಪಡಿಸುತ್ತೆ ಸಿಕ್ಸ್ಟೀನ್ ಕ್ಲಾಸ್ ಟು ನೋಡ್ತಾ ಹೋದರೆ ಸಾರ್ವಜನಿಕ ಹುದ್ದೆಗಳ ನೇಮಕಾತಿ ಸಮಯದಲ್ಲಿ ಅಥವಾ ಸಾರ್ವಜನಿಕ ಉದ್ಯೋಗದ ನೇಮಕಾತಿ ಸಮಯದಲ್ಲಿ ಧರ್ಮ ಮೂಲವಂಶ ಜಾತಿ ಲಿಂಗ ಸಂತತಿ ಜನ್ಮಸ್ಥಳ ಅಥವಾ ನಿವಾಸದ ಆಧಾರದ ಮೇಲೆ ತಾರತಮ್ಯ ಮಾಡಬಾರದು ಎಲ್ಲರಿಗೂ ಸಮಾನವಾದಂಥ ಅವಕಾಶ ಕಲ್ಪಿಸ್ಕೊಡ್ಬೇಕು ಅನ್ನುವಂಥ ಇದು ಸ್ಪಷ್ಟಪಡಿಸುತ್ತೆ ಓಕೆ ಇದು ಕೂಡ ಸಮಾನತೆ ಹಕ್ಕಿನ ಭಾಗ ಆಗಿದೆ ಅನ್ನೋದು ವಿಚಾರ ಆಲ್ರೆಡಿ ಗೊತ್ತು ಸ್ಪೆಷಲಿ ಸಾರ್ವಜನಿಕ ಉದ್ಯೋಗದಲ್ಲಿ ಬಂದಾಗ ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸ್ಕೊಡ್ಬೇಕು ಇಲ್ಲಿರುವಂಥ ಅಂಶಗಳ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ಸಿಕ್ಸ್ಟೀನ್ ಕ್ಲಾಸ್ ಟು ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡುತ್ತೆ ಸಿಕ್ಸ್ಟೀನ್ ಕ್ಲಾಸ್ ಒನ್ ಮತ್ತು ಕ್ಲಾಸ್ ಟೂದಲ್ಲಿ ಈ ರೀತಿ ಸಾರ್ವಜನಿಕ ಹುದ್ದೆಗಳ ನೇಮಕಾತಿಯಲ್ಲಿ ಸಾರ್ವಜನಿಕ ಉದ್ಯೋಗದಲ್ಲಿ ಎಲ್ಲರಿಗೂ ಸಮನಾವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿದ್ರು ಕೂಡ ಇಲ್ಲೂ ಕೂಡ ಕೆಲವೊಂದು ವಿನಾಯಿತಿಗಳನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ಸ್ಪೆಷಲಿ ಬಂದಾಗ ಸಿಕ್ಸ್ಟಿನ್ ಕ್ಲಾಸ್ ತ್ರೀಯಲ್ಲಿ ಬಂದಾಗ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಲಿಕ್ಕೆ ಇಲ್ಲಿ ನಾವು ಕಾಣ್ಬೋದು ಈ ಆರ್ಟಿಕಲಲ್ಲಿ ಬಂದಾಗ ಏನು ಅಂತ ನೋಡ್ತಾ ಹೋದರೆ ರಾಜ್ಯದ ನೇಮಕಾತಿಯಲ್ಲಿ ವಾಸಸ್ಥಾನವನ್ನು ಒಂದು ಅರ್ಹತೆಯನ್ನಾಗಿ ಸಂಸತ್ತು ಕಾಯ್ದೆ ಮೂಲಕ ಗೊತ್ತುಪಡಿಸಬಹುದಾಗಿದೆ ಅಂದರೆ ವಾಸಸ್ಥಳದ ಆಧಾರದ ಮೇಲೆ ಸಾರ್ವಜನಿಕ ಉದ್ಯೋಗ ನೇಮಕಾತಿ ಸಮಯದಲ್ಲಿ ಬಂದಾಗ ಕೆಲವೊಬ್ಬರಿಗೆ ಅವಕಾಶ ಕಲ್ಪಿಸ್ಕೊಡ್ಬೋದು ಹಾಗಂದ ತಕ್ಷಣಕ್ಕೆ ಅದು ತಾರತಮ್ಯ ಆಗುತ್ತೆ ಅಥವಾ ಆರ್ಟಿಕಲ್ ಸಿಕ್ಸ್ಟೀನ ಉಲ್ಲಂಘನೆ ಆಗುತ್ತೆ ಅಂತ ನಾವು ಹೇಳೋ ಹಾಗಿಲ್ಲ ಅನ್ನುವಂಥ ವಿಚಾರ ಆರ್ಟಿಕಲ್ ಸಿಕ್ಸ್ಟೀನ್ ಕ್ಲಾಸ್ ತ್ರೀ ಸ್ಪಷ್ಟಪಡಿಸುತ್ತೆ ಓಕೆ ನಿಮಗೆ ಒಂದು ನಮ್ಮ ರಾಜ್ಯದ ಒಂದು ಭಾಗದ ಮ್ಯಾಪ್ ಕಾಣಿಸ್ತಾ ಇದೆ ಕಲ್ಯಾಣ ಕರ್ನಾಟಕದ ಮ್ಯಾಪ್ ಕಾಣಿಸ್ತಾ ಇದೆ ವಿಜಯನಗರ ಜಿಲ್ಲೆ ಕೂಡ ಅದರಲ್ಲೇ ಬರುತ್ತೆ ಬಳ್ಳಾರಿಯಿಂದ ಡಿವೈಡ್ ರಚನೆ ಆಗಿರೋದು ಕಲ್ಯಾಣ ಕರ್ನಾಟಕಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಎನ್ನುವಂತಹ ಒಂದು ಆರ್ಟಿಕಲ್ ಅಲ್ಲಿ ಬಂದಾಗ ವಿಶೇಷವಾದ ಒಂದು ಸ್ಥಾನಮಾನವನ್ನು ಕಲ್ಪಿಸಿಕೊಡಲಾಗಿದೆ ಸಾರ್ವಜನಿಕ ಉದ್ಯೋಗದಲ್ಲಿಯೂ ಕೂಡ ಮೀಸಲಾತಿ ಸೌಲಭ್ಯ ಕಲ್ಪಿಸಿಕೊಡಲಾಗಿದೆ ಇಲ್ಲಿ ವಾಸ ಸ್ಥಾನವನ್ನು ಒಂದು ಅರ್ಹತೆಯನ್ನಾಗಿ ಕಾಯ್ದೆ ಮೂಲಕ ಗೊತ್ತುಪಡಿಸಿರೋದನ್ನು ಸಹ ನಾವು ಕಾಣ್ತೇವೆ ಹಾಗಂತ ತಕ್ಷಣಕ್ಕೆ ಇದರಿಂದ ಆರ್ಟಿಕಲ್ ಸಿಕ್ಶನ್ ಕ್ಲಾಸ್ ಟೂ ನ ಉಲ್ಲಂಘನೆ ಆಯಿತು ಅಂತ ನಾವು ಪ್ರಶ್ನೆ ಮಾಡೋ ಹಾಗಿಲ್ಲ ಬಿಕಾಸ್ ಆರ್ಟಿಕಲ್ ಸಿಕ್ಷನ್ ತ್ರೀ ಅಲ್ಲಿ ಇದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ನೆಕ್ಸ್ಟ್ ಸಿಕ್ಸ್ಟೀನ್ ಕ್ಲಾಸ್ ಫೋರ್ ನೋಡ್ತಾ ಹೋದರೆ ಯಾವುದೇ ಹಿಂದುಳಿದ ವರ್ಗದ ನಾಗರಿಕರು ರಾಜ್ಯದ ಅಧೀನದಲ್ಲಿರುವಂತಹ ಸೇವೆಗಳಲ್ಲಿ ಸಾಕಷ್ಟು ಪ್ರಾತಿನಿಧ್ಯ ಹೊಂದಿಲ್ಲ ಅಂತೇನಾದರೂ ರಾಜ್ಯ ಅಭಿಪ್ರಾಯ ಪಟ್ಟರೆ ಅಂಥವರಿಗೆ ರಾಜ್ಯ ಏನು ಮಾಡ್ಬೋದು ಮೀಸಲಾತಿ ಸೌಲಭ್ಯವನ್ನು ನೇಮಕಾತಿಯಲ್ಲಿ ಕಲ್ಪಿಸ್ಕೊಡ್ಬೋದು ಅನ್ನುವಂಥ ವಿಚಾರ ಸ್ಪಷ್ಟಪಡಿಸುತ್ತೆ ಅಂದರೆ ಇಲ್ಲಿ ರಾಜ್ಯ ಅಭಿಪ್ರಾಯ ಪಡಬೇಕು ರಾಜ್ಯದ ಅಧೀನದಲ್ಲಿರುವಂಥ ಸೇವೆಗಳಲ್ಲಿ ಯಾವುದೇ ಹಿಂದುಳಿದ ವರ್ಗದ ನಾಗರಿಕರು ಸಾಕಷ್ಟು ಪ್ರಾತಿನಿಧ್ಯ ಹೊಂದಿಲ್ಲ ಅಂತ ಅನಿಸಿದ್ರೆ ಅಂಥ ಸಮಯದಲ್ಲಿ ಅವರಿಗೆ ಈ ಉದ್ಯೋಗ ನೇಮಕಾತಿಯಲ್ಲಿ ಸಾರ್ವಜನಿಕ ಉದ್ಯೋಗ ನೇಮಕಾತಿಯಲ್ಲಿ ಅವರಿಗೆ ಮೀಸಲಾತಿ ಸೌಲಭ್ಯ ಕಲ್ಪಿಸಿಕೊಡ್ಬೋದಾಗಿದೆ ಅಥವಾ ಕೆಲವೊಂದು ಸ್ಥಾನಗಳನ್ನು ಹುದ್ದೆಗಳನ್ನು ಅವರಿಗೆ ಮೀಸಲಾಗಿಡಬಹುದು ಅನ್ನುವಂಥ ವಿಚಾರವನ್ನು ಇದು ಸ್ಪಷ್ಟಪಡಿಸುತ್ತೆ ಸಿಕ್ಸ್ಟೀನ್ ಫೋರ್ ಎ ನೋಡ್ತಾ ಹೋದರೆ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋದು ಸಿಕ್ಸ್ಟೀನ್ ಕ್ಲಾಸ್ ಫೋರ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೆ ನಾನು ಸಿಕ್ಸ್ಟೀನ್ ಫೋರ್ ಎಗೆ ಬಂದರೆ ಇದು ಮೂಲ ಸಂವಿಧಾನದಲ್ಲಿರಲಿಲ್ಲ ಎಪ್ಪತ್ತೇಳನೇ ಸಂವಿಧಾನ ತಿದ್ದುಪಡಿ ಮೂಲಕ ಇದನ್ನು ಯಾಡ್ ಮಾಡಲಾಗುತ್ತೆ ಫಸ್ಟ್ ಆಫ್ ಆಲ್ ಸಿಕ್ಸ್ಟೀನ್ ಫೋರ್ ಎ ಏನು ಹೇಳುತ್ತೆ ಅಂತ ನೋಡ್ತಾ ಹೋಗೋಣ ಆಮೇಲೆ ಯಾವ ಕಾರಣಕ್ಕಾಗಿ ಇದನ್ನು ಯಾಡ್ ಮಾಡಲಾಯಿತು ಅನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ರಾಜ್ಯದ ಅಧೀನದಲ್ಲಿರುವಂತಹ ಸೇವೆಗಳಲ್ಲಿ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟು ವರ್ಗದ ಜನರಿಗೆ ಸಾಕಷ್ಟು ಪ್ರಾತಿನಿಧ್ಯ ಹೊಂದಿಲ್ಲವೆಂದು ರಾಜ್ಯ ಅಭಿಪ್ರಾಯಪಟ್ಟರೆ ಅಂಥ ಸಂದರ್ಭದಲ್ಲಿ ರಾಜ್ಯ ಏನು ಮಾಡ್ಬೋದು ತನ್ನ ಅಧೀನದಲ್ಲಿರುವಂಥ ಸೇವೆಗಳಲ್ಲಿ ಮತ್ತು ಬಡ್ತಿಯಲ್ಲಿ ಇವರಿಗೆ ಮೀಸಲಾತಿ ಸೌಲಭ್ಯವನ್ನು ಕಲ್ಪಿಸ್ಕೊಡ್ಬೋದು ಅನ್ನುವಂಥ ವಿಚಾರ ಇದು ಸ್ಪಷ್ಟಪಡಿಸುತ್ತೆ ಎಪ್ಪತ್ತೇಳನೇ ಸಂವಿಧಾನ ತಿದ್ದುಪಡಿ ಮೂಲಕ ಇದನ್ನು ಯಾಡ್ ಮಾಡಲಾಗುತ್ತೆ ಏಕೆ ಇದನ್ನು ಯಾರ್ಡ್ ಮಾಡ್ತಾರೆ ಅಂತ ನೋಡ್ತಾ ಹೋದರೆ ಇಲ್ಲಿ ನಮಗೆ ಇನ್ನೂ ಕೆಲವೊಂದು ವಿಚಾರಗಳು ಕ್ಲಿಯರ್ ಆಗಬೇಕು ಫಸ್ಟ್ ಆಫ್ ಆಲ್ ಮಂಡಲ್ ಇಂದ ಸ್ಟಾರ್ಟ್ ಮಾಡೋಣ ಇದರ ಹಿನ್ನೆಲೆಯನ್ನು ನೋಡ್ತಾ ಹೋಗೋಣ ಓಕೆ ಮಂಡಲ್ ಕಮಿಷನ್ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುವ ಹಾಗೆ ದೇಶದ ಎರಡನೇ ಹಿಂದುಳಿದ ವರ್ಗಗಳ ಆಯೋಗ ಅಂತ ಗುರುತಿಸೋದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮೊರಾರ್ಜಿ ದೇಸಾಯಿ ಸರ್ಕಾರ ಈ ಕಮಿಷನನ್ನು ನೇಮಕ ಮಾಡುತ್ತೆ ಬಿ ಪಿ ಮಂಡಲ್ ಅವರು ಇದರ ಮುಖ್ಯಸ್ಥರಾಗಿದ್ದರು ಹಾಗಾಗಿ ಅವ್ರ ಹೆಸರಿಂದಲೇ ಇದನ್ನು ಗುರುತಿಸಲಾಗುತ್ತೆ ಆರ್ಟಿಕಲ್ ತ್ರೀ ಫೋರ್ಟಿಯಲ್ಲಿ ಇದನ್ನು ನೇಮಕ ಮಾಡಲಾಗಿತ್ತು ಏನು ಉದ್ದೇಶ ಅಂತ ನೋಡ್ತಾ ಹೋದರೆ ದೇಶದಲ್ಲಿ ಹಿಂದುಳಿದ ವರ್ಗಗಳ ಸ್ಥಿತಿಗತಿಯ ಬಗ್ಗೆ ಅಧ್ಯಯನ ಮಾಡೋದು ಅವರ ಅಭಿವೃದ್ಧಿಗೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಶಿಫಾರಸು ಅಥವಾ ವರದಿ ಕೊಡೋದು ಈ ಆಯೋಗದ ಬಹುಮುಖ್ಯ ಕಾರ್ಯ ಆಗಿತ್ತು ಓಕೆ ಮಂಡಲ್ ಆಯೋಗ ತನ್ನ ವರದಿಯಲ್ಲಿ ಕೆಲವೊಂದು ಅಂಶಗಳನ್ನು ಶಿಫಾರಸ್ ಮಾಡುತ್ತೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಈ ಆಯೋಗ ತನ್ನ ವರದಿಯನ್ನು ಸಬ್ಮಿಟ್ ಮಾಡುತ್ತೆ ತನ್ನ ವರದಿಯಲ್ಲಿ ಹೇಳುವಂಥ ಅತ್ಯಂತ ಪ್ರಮುಖವಾದಂಥ ವಿಚಾರಗಳನ್ನು ನಾನು ಇಲ್ಲಿ ನಿಮಗೆ ಹೇಳ್ತಾ ಇರೋದು ಫಸ್ಟ್ ಆಫ್ ಆಲ್ ಈ ಆಯೋಗ ತನ್ನ ವರದಿಯಲ್ಲಿ ಮೂರು ಸಾವಿರದ ಏಳ್ನೂರ ನಲವತ್ತ್ಮೂರು ಹಿಂದುಳಿದ ವರ್ಗಗಳಂತ ಗುರುತಿಸುತ್ತೆ ಸ್ಪೆಷಲಿ ಸೋಷಿಯಲಿ ಮತ್ತು ಎಜುಕೇಶ್ನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಗುರುತಿಸುತ್ತೆ ಅಂದರೆ ರಾ ದೇಶದಲ್ಲಿ ಮೂರು ಸಾವಿರದ ಏಳ್ನೂರ ನಲ್ವತ್ಮೂರು ಜಾತಿಗಳು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವಂತಹ ವರ್ಗಗಳಲ್ಲಿ ಬರ್ತಾವೆ ಅವೆಲ್ಲವೂ ಕೂಡ ಹಿಂದುಳಿದಿರುವಂತಹ ವರ್ಗಗಳಂತ ಗುರುತಿಸುತ್ತೆ ದೇಶದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಬಂದಾಗ ಪ್ರತಿಶತ ಐವತ್ತೆರಡರಷ್ಟು ಜನಸಂಖ್ಯೆ ಈ ಹಿಂದುಳಿದ ವರ್ಗದ ಜನಸಂಖ್ಯೆ ಆಗಿದೆ ಹಾಗಾಗಿ ಇವರಿಗೆ ಉದ್ಯೋಗದಲ್ಲಿ ಏನು ಮಾಡಬೇಕು ಸಾರ್ವಜನಿಕ ಉದ್ಯೋಗದಲ್ಲಿ ಬಂದಾಗ ಶೇಕಡಾ ಇಪ್ಪತ್ತೇಳರಷ್ಟು ಮೀಸಲಾತಿ ಸೌಲಭ್ಯ ಕಲ್ಪಿಸ್ಕೊಡ್ಬೇಕು ಅನ್ನುವಂತಹ ಒಂದು ವರದಿಯನ್ನು ಈ ಆಯೋಗ ನೀಡೋದನ್ನು ನಾವು ಕಾಣ್ತೇವೆ ಓಕೆ ಇದಾದ ನಂತರ ಆಗಿರುವಂತಹ ಬೆಳವಣಿಗೆ ಅಂದರೆ ತೊಂಬತ್ತರಲ್ಲಾಗಿರುವಂತಹ ಕೆಲವೊಂದು ಬೆಳವಣಿಗೆ ಗುರುತಿಸೋದು ವಿ ಪಿ ಸಿಂಗ್ ಅವರು ಭಾರತದ ಪ್ರಧಾನಮಂತ್ರಿ ಆಗಿದ್ದರು ಈ ಸಮಯದಲ್ಲಿ ಇವರು ಒಂದು ಆದೇಶವನ್ನು ಹೊರಡಿಸ್ತಾರೆ ಏನು ಮಂಡಲ್ ಆಯೋಗ ಒ ಬಿ ಸಿ ಅವರಿಗೆ ಏನು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಏನು ಗುರುತಿಸಿದಾರಲ್ವ ಒ ಬಿ ಸಿ ಅವರಿಗೆ ಸಾರ್ವಜನಿಕ ಉದ್ಯೋಗದಲ್ಲಿ ಇಪ್ಪತ್ತೇಳು ಪ್ರತಿಶತ ಮೀಸಲಾತಿ ನೀಡಬೇಕಂತೇನು ಶಿಫಾರಸು ಅಲ್ವಾ ಅದನ್ನು ಅನುಷ್ಠಾನಕ್ಕೆ ತರಲಾಗುತ್ತೆ ಅಂತ ಇವರು ಘೋಷಣೆ ಕೂಡ ಮಾಡ್ತಾರೆ ಓಕೆ ಯಾವಾಗ ಇವರು ಡಿಕ್ಲೇರ್ ಮಾಡ್ತಾರಲ್ವ ಈ ರೀತಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾರಲ್ವ ಅವಾಗ ದೇಶದಲ್ಲಿ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತ ಆಗ್ತವೆ ಪರವಾಗಿರುವಂಥ ವಾದಗಳು ಅಭಿಪ್ರಾಯಗಳು ಕೂಡ ಕೇಳ್ಬರ್ತವೆ ಇವರಾದ ನಂತರ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಿಯಾಗಿ ಅಧಿಕಾರಕ್ಕೆ ಬರ್ತಾರೆ ಅವರು ಕೂಡ ಇದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳೋದನ್ನು ಕಾಣ್ತೇವೆ ಫೈನಲಿ ಎಲ್ಲ ಬೆಳವಣಿಗೆಗಳಿಂದಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಇಂದಿರಾ ಸಹನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂಥ ಆ ಪ್ರಕರಣದ ಹೆಸರು ಓಕೆ ಇದಕ್ಕೆ ಮಂಡಲ್ ವೆರಿಡಿಕ್ಟ್ ಅಂತ ಕೂಡ ಕರೆಯಲಾಗುತ್ತೆ ಆ ರೀತಿ ಕೂಡ ಇದು ಫೇಮಸ್ ಆಗಿರೋದು ಕಂಡು ಬರುತ್ತೆ ಇಂದಿರಾ ಸಹಾನಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಇದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ವಿಚಾರಗಳನ್ನು ಸ್ಪಷ್ಟಪಡಿಸುತ್ತೆ ಮೊದಲನೇದಾಗಿ ಕೆನೆ ಪದರದವರನ್ನು ಮೀಸಲಾತಿಯಿಂದ ಹೊರಗಿಡಬೇಕು ಎಂದು ಕೋರ್ಟ್ ಈ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ಕ್ರಿಮಿ ಲೇಯರ್ ಅಂತ ಗುರುತಿಸಬೇಕು ಕ್ರಿಮಿ ಲೇಯರ್ ಅಲ್ಲಿ ಏನು ಮಾಡಬೇಕು ಮೀಸಲಾತಿಯಿಂದ ಹೊರಗಿಡಬೇಕು ಅವರೊಂದಿಗೆ ನಾವು ಮೀಸಲಾತಿ ನೀಡಬಾರದು ಅನ್ನುವಂಥ ವಿಚಾರ ಸ್ಪಷ್ಟಪಡಿಸುತ್ತೆ ಓಕೆ ನೆಕ್ಸ್ಟ್ ಬಡ್ತಿಯಲ್ಲಿ ಮೀಸಲಾತಿ ನೀಡಬಾರ್ದು ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸುತ್ತೆ ಮೀಸಲಾತಿಯನ್ನು ಆರಂಭಿಕ ನೇಮಕಾತಿಗಳಿಗೆ ಮಾತ್ರ ಸೀಮಿತಗೊಳಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ತನ್ನ ತೀರ್ಪಿನಲ್ಲಿ ಹೇಳೋದನ್ನು ಕಾಣ್ತೇವೆ ಬಡ್ತಿಯ ಆಲ್ರೆಡಿ ಅಸ್ತಿತ್ವದಲ್ಲಿ ಅಂದರೆ ಬಡ್ತಿಯಲ್ಲಿ ಅಸ್ತಿತ್ವದಲ್ಲಿರುವಂತಹ ಮೀಸಲಾತಿಯನ್ನು ಐದು ವರ್ಷಗಳಿಗೆ ಮಾತ್ರ ಮುಂದುವರಿಸಬೇಕನ್ನುವಂಥ ವಿಚಾರ ಕೂಡ ಇದು ಸ್ಪಷ್ಟಪಡಿಸುತ್ತೆ ಇದರ ಜೊತೆಗೆ ಒಟ್ಟಾರೆ ಮೀಸಲಾತಿ ತೆಗೆದುಕೊಂಡಾಗ ಐವತ್ತು ಪ್ರತಿಶತ ಮೀರಬಾರದು ಅನ್ನುವಂಥ ಒಂದು ಕಂಡೀಷನ್ ಕೂಡ ವಿಧಿಸುತ್ತೆ ಒಂದು ವೇಳೆ ಐವತ್ತು ಪ್ರತಿಶತ ಮೀರೋ ಹಾಗಿದ್ರೆ ಕೆಲ ಸಂದರ್ಭಗಳಲ್ಲಿ ಮಾತ್ರ ಅವಕಾಶ ಇದೆ ಅನ್ನುವಂತ ವಿಚಾರ ಕೂಡ ಸ್ಪಷ್ಟಪಡಿಸುತ್ತೆ ಇದಕ್ಕೆ ರಿಲೇಟೆಡ್ ನೆಕ್ಸ್ಟ್ ಇನ್ನೂ ಕೆಲವೊಂದು ವಿಚಾರ ಕ್ಲಿಯರ್ ಮಾಡ್ಕೊಳ್ಳೋಣ ಇನ್ನು ಬ್ಯಾಕ್ಲಾಗ್ ಹುದ್ದೆಗಳಿಗೆ ರಿಲೇಟೆಡ್ ಆಗಿ ಒಂದು ವಿಚಾರ ಸ್ಪಷ್ಟಪಡಿಸುತ್ತೆ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಕ್ಯಾರಿ ಫಾರ್ವರ್ಡ್ ನಿಯಮ ಫಾಲೋ ಮಾಡಬಹುದು ಅಂತ ಹೇಳುತ್ತೆ ಆದರೆ ಇದು ಕೂಡ ಫಿಫ್ಟಿ ಪರ್ಸೆಂಟೇಜ್ ನಿಯಮವನ್ನು ಉಲ್ಲಂಘಿಸಬಾರದು ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸುತ್ತೆ ಈ ರೀತಿ ಸುಪ್ರೀಂ ಕೋರ್ಟ್ ಈ ಕೇಸಲ್ಲಿ ಸಾಕಷ್ಟು ವಿಚಾರಗಳನ್ನು ಸ್ಪಷ್ಟಪಡಿಸುತ್ತೆ ಅನ್ನೋದು ಗಮನಿಸಬೇಕು ಇಲ್ಲಿ ಕ್ರಿಮಿ ಲೇಯರ್ ಅನ್ನುವಂಥ ವಿಚಾರ ನೆಕ್ಸ್ಟ್ ತಡಲ್ಲಿ ಕ್ಲಿಯರ್ ಆಗುತ್ತೆ ಆ ಕಾನ್ಸೆಪ್ಟ್ ಏನು ಅನ್ನೋದು ಮತ್ತು ರಿಮೇನಿಂಗ್ ಇರುವಂಥ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ನಾನು ಅಂದ್ಕೊಂಡಿರೋದು ಓಕೆ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಇನ್ನೂ ಕೆಲವೊಂದು ವಿಚಾರ ಸ್ಪಷ್ಟಪಡಿಸುತ್ತೆ ಒ ಬಿ ಸಿ ಪಟ್ಟಿಯಲ್ಲಿ ಬರುವಂಥ ವರ್ಗಗಳನ್ನು ಪರಿಶೀಲಿಸಲು ಒಂದು ಶಾಸನಬದ್ಧ ಸಂಸ್ಥೆ ಸ್ಥಾಪಿಸಬೇಕು ಅಂತ ಹೇಳುತ್ತೆ ಇದು ಗಮನಿಸಬೇಕು ನೀವು ಇಲ್ಲಿ ಬಂದಾಗ ಮತ್ತು ಶೇಕಡ ಐವತ್ತಕ್ಕಿಂತ ಹೆಚ್ಚು ಪ್ರಮಾಣದ ಮೀಸಲು ನಿಯಮ ಜಾರಿಗೆ ತರಬೇಕಾದ್ರೆ ಕೆಲವೊಂದು ವಿಶೇಷವಾದ ಕಾರಣಗಳನ್ನು ಸಾಕ್ಷಾಧಾರಗಳನ್ನು ಕಡ್ಡಾಯವಾಗಿ ಒದಗಿಸಲೇಬೇಕು ಅನ್ನುವಂಥ ಒಂದು ಆರ್ಡರ್ ಅಥವಾ ತನ್ನ ತೀರ್ಪಿನಲ್ಲಿ ಅಂತ ಒಂದು ಅಂಶವನ್ನು ಅಳವಡಿಸೋದನ್ನು ನಾವು ಕಾಣ್ತೇವೆ ಈ ರೀತಿ ಒಟ್ಟಾರೆ ಬಂದಾಗ ಸಾಕಷ್ಟು ಅಂಶಗಳನ್ನು ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಸ್ಪಷ್ಟವಾಗಿ ತಿಳಿಸಿರೋದು ನಮಗೆ ಕಂಡು ಬರುತ್ತೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಪ್ರಕಾರ ಸರ್ಕಾರ ಕೂಡ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಕ್ಕೆ ಮುಂದಾಗುತ್ತೆ ಫಸ್ಟ್ ಆಫ್ ಆಲ್ ಓ ಬಿ ಸಿ ಬರುವಂತಹ ಕೆನೆ ಪದರದವರನ್ನು ಗುರುತಿಸಲು ರಾಮನಂದನ್ ಕಮಿಟಿಯನ್ನು ನೇಮಕ ಮಾಡುತ್ತೆ ಇದು ತೊಂಬತ್ಮೂರಲ್ಲಿ ತನ್ನ ವರದಿಯನ್ನು ಸಬ್ಮಿಟ್ ಮಾಡುತ್ತೆ ಸರ್ಕಾರ ಅದನ್ನು ಅಂಗೀಕಾರ ಕೂಡ ಮಾಡುತ್ತೆ ಕ್ರಿಮಿ ಲೇಯರ್ ಅನ್ನೋ ಕಾನ್ಸೆಪ್ಟ್ ಇನ್ನು ಕ್ಲಿಯರ್ ಆಗುತ್ತೆ ನಿಮಗೆ ಫಸ್ಟ್ ಸರ್ಕಾರ ತೆಗೆದುಕೊಂಡಂಥ ಕ್ರಮಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಸಾವಿರದ ಒಂಬೈನೂರ ತೊಂಬತ್ಮೂರಲ್ಲಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನು ಅನುಷ್ಠಾನಕ್ಕೆ ತರುತ್ತೆ ಶಾಸನಬದ್ಧ ಸಂಸ್ಥೆಯಾಗಿ ಅನುಷ್ಠಾನಕ್ಕೆ ತರಬೇಕಂತ ಸುಪ್ರೀಂ ಕೋರ್ಟ್ ಹೇಳಿರುತ್ತೆ ಅದು ಶಾಸನಬದ್ಧ ಸಂಸ್ಥೆಯಾಗಿ ಅನುಷ್ಠಾನಕ್ಕೆ ಬರುತ್ತೆ ಆದರೆ ಪ್ರೆಸೆಂಟ್ ಅದಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕೂಡ ಕಲ್ಪಿಸ್ಕೊಡ್ಲಾಗಿದೆ ಅದನ್ನು ಮತ್ತೆ ಬೇರೆ ಕ್ಲಾಸಲ್ಲಿ ಚರ್ಚೆ ಮಾಡೋಣ ಅದರ ಜೊತೆಗೆ ಸರ್ಕಾರ ಕೆಲವೊಂದು ಸಂವಿಧಾನ ತಿದ್ದುಪಡಿಗಳನ್ನು ತರುತ್ತೆ ಈ ಸಂದರ್ಭದಲ್ಲಿ ಸ್ಪೆಷಲಿ ಎಪ್ಪತ್ತೇಳನೇ ತಿದ್ದುಪಡಿ ಈ ತಿದ್ದುಪಡಿಯ ಮೂಲಕ ಸಿಕ್ಶನ್ ಫೋರ್ ಎ ಆ್ಯಡ್ ಮಾಡಿರೋದನ್ನು ಕಾಣ್ತೇವೆ ಎಂಬತ್ತೊಂದನೇ ತಿದ್ದುಪಡಿ ಮೂಲಕ ಸಿಕ್ಷನ್ ಫೋರ್ ಬಿಯನ್ನು ಆ್ಯಡ್ ಮಾಡಿರೋದನ್ನು ಸಹ ನಾವು ಕಾಣ್ತೇವೆ ಇದನ್ನೇ ನಾನು ಹೇಳಿದ್ದು ಸ್ಟಾರ್ಟಿಂಗಲ್ಲಿ ನಾವು ಡಿಸ್ಕಷನ್ ಆರಂಭಿಸಿರೋದು ಸಿಕ್ಷನ್ ಫೋರ್ ಎ ಬಗ್ಗೆ ಚರ್ಚೆ ಮಾಡ್ತಾ ಇರೋದು ಎಪ್ಪತ್ತೇಳನೇ ತಿದ್ದುಪಡಿಯ ಮೂಲಕ ಇದನ್ನು ಸೇರ್ಪಡೆ ಅಂತ ಗೊತ್ತಾಯಿತು ಯಾಕೆ ಸೇರ್ಪಡೆ ಮಾಡಿದ್ರು ಅಂತ ನೋಡ್ತಾ ಇದ್ದರೆ ಇವೆಲ್ಲವೂ ಕೂಡ ಗಮನಿಸಬೇಕು ಇದರ ಪರಿಣಾಮವಾಗಿ ಎಪ್ಪತ್ತೇಳನೇ ತಿದ್ದುಪಡಿಯ ಮೂಲಕ ಸಿಕ್ಷನ್ ಫೋರ್ ಅನ್ನು ಆ್ಯಡ್ ಮಾಡ್ತಾರೆ ಸಿಕ್ಸ್ಟೀನ್ ಫೋರ್ ಎ ಮೂಲಕ ಇಲ್ಲಿ ಗಮನಿಸಬೇಕಾದಂಥ ವಿಚಾರವೇನೆಂದರೆ ಬಡ್ತಿಯಲ್ಲಿ ಮೀಸಲಾತಿಯನ್ನು ನೀಡಬಹುದು ಅನ್ನುವಂಥ ವಿಚಾರ ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು ಅಂದರೆ ರಾಜ್ಯದ ಅಧೀನದಲ್ಲಿರುವಂತಹ ಸೇವೆಗಳಲ್ಲಿ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟು ವರ್ಗದ ಜನರಿಗೆ ಸಾಕಷ್ಟು ಪ್ರಾತಿನಿಧ್ಯ ಕಲ್ಪಿಸ್ ಇಲ್ಲ ಅಂತೇನಾದರೂ ರಾಜ್ಯ ಅಭಿಪ್ರಾಯಪಟ್ಟರೆ ಅಂತಹ ಸಂದರ್ಭದಲ್ಲಿ ಅನುಸೂಚಿತ ಜಾತಿ ಮತ್ತು ಬುಡಕಟ್ಟು ವರ್ಗದವರಿಗೆ ಬಡ್ತಿಯಲ್ಲಿ ಮೀಸಲಾತಿ ಸೌಲಭ್ಯ ಕಲ್ಪಿಸ್ಕೊಡ್ಬೋದು ಅನ್ನುವಂತಹ ಒಂದು ಅಂಶವನ್ನು ಈ ತಿದ್ದುಪಡಿಯ ಮೂಲಕ ಆ್ಯಡ್ ಮಾಡ್ತಾರೆ ಅಷ್ಟೇ ಅಲ್ಲ ಸಿಕ್ಸ್ಟೀನ್ ಫೋರ್ ಬಿ ಕೂಡ ಇದೇ ಸಂದರ್ಭದಲ್ಲಿ ಎಂಬತ್ತನೇ ತಿದ್ದುಪಡಿಯ ಮೂಲಕ ಯಾರಾಗೋದನ್ನು ನಾವು ಕಾಣ್ತೇವೆ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ನೋಡ್ತಾ ಹೋದರೆ ಸ್ಪೆಷಲಿ ಬ್ಯಾಕ್ಲಾಗ್ ಹುದ್ದೆಗಳೇನಿದ್ದು ಅಲ್ವಾ ಆ ಬ್ಯಾಕ್ಲಾಗ್ ಹುದ್ದೆಗಳ ಕ್ಯಾರಿ ಫಾರ್ವರ್ಡ್ಗೆ ರಿಲೇಟೆಡ್ ಆಗಿರೋದು ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಆದರೆ ಆ ಸಂದರ್ಭದಲ್ಲಿ ಕೂಡ ಶೇಕಡಾ ಐವತ್ತರಷ್ಟು ಮೀಸಲಾತಿ ನಾವು ಕ್ರಾಸ್ ಮಾಡಬಾರ್ದು ಅಂತ ಹೇಳಿರುತ್ತೆ ಆದರೆ ಈ ತಿದ್ದುಪಡಿಯ ಮೂಲಕ ಪ್ರತಿ ವರ್ಷ ಶೇಕಡ ಐವತ್ತರಷ್ಟು ಮೀಸಲಾತಿ ಮಿತಿಯನ್ನು ನಾವು ನಿರ್ಧರಿಸಬೇಕಾಗಿದೆ ಅಲ್ಲ ನಿರ್ಧರಿಸುವಾಗ ಆ ವರ್ಷದ ಹುದ್ದೆಗಳನ್ನು ಮಾತ್ರ ಪರಿಗಣಿಸಬೇಕು ಯಾವುದೇ ಕಾರಣಕ್ಕೂ ಬ್ಯಾಕ್ಲಾಗ್ ಹುದ್ದೆಗಳನ್ನು ಅದಕ್ಕೆ ಯಾಡ್ ಮಾಡಬಾರ್ದು ಅವನ್ನು ಬ್ಯಾಕ್ಲಾಗ್ ಹುದ್ದೆಯನ್ನು ಫಿಫ್ಟಿ ಪರ್ಸೆಂಟೇಜನ್ನು ಮೀಸಲಾತಿ ಇದೆಯಲ್ವ ಅದರಲ್ಲಿ ನಾವು ಯಾಡ್ ಮಾಡಬಾರ್ದು ಅವು ಎಡಿಷ್ನಲ್ ಆಗೋವನ್ನು ಸೇರ್ಪಡೆ ಮಾಡಲಿಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ ಹಾಗಾಗಿ ಸಿಕ್ಸ್ಟೀನ್ ಫೋರ್ ಎ ಫೋರ್ ಬಿ ಇವೆರಡೂ ಕೂಡ ಯಾಕೆ ಈ ರೀತಿ ಯಾರ್ಡ್ ಮಾಡ್ಲಾಯ್ತು ಸಂವಿಧಾನಕ್ಕೆ ಅನ್ನೋದು ತಿಳ್ಕೊಬೇಕಾದ್ರೆ ನಾವು ಮಂಡಲ ಆಯೋಗಕ್ಕೆ ರಿಲೇಟೆಡ್ ಕೆಲವೊಂದು ಅಂಶಗಳನ್ನು ನಾವು ಕ್ಲಿಯರ್ ಮಾಡ್ಕೊಂಡಿರೋದು ಮತ್ತೆ ಮಂಡಲ ಆಯೋಗಕ್ಕೆ ರಿಲೇಟೆಡ್ ಆಗಿ ಮತ್ತೆ ನಾವು ತ್ರೀ ಫೋರ್ಟಿ ಆರ್ಟಿಕಲ್ ಅಲ್ಲಿ ಬಂದಾಗ ಇನ್ನೂ ಸ್ವಲ್ಪ್ ಡೀಟೇಲ್ ಆಗೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಓಕೆ ನೆಕ್ಸ್ಟ್ ಇನ್ನೊಂದು ತಿದ್ದುಪಡಿಯ ಬಗ್ಗೆ ಕೂಡ ನಾವಿಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ ಎಪ್ಪತ್ತಾರನೇ ಸಂವಿಧಾನ ತಿದ್ದುಪಡಿ ಬಗ್ಗೆ ಓಕೆ ಈ ತಿದ್ದುಪಡಿಯ ಮೂಲಕ ತಮಿಳುನಾಡು ಸರ್ಕಾರ ಜಾರಿಗೆ ತಂದಿರುವಂಥ ಒಂದು ಕಾಯ್ದೆಯನ್ನು ಒಂಬತ್ತನೇ ಅನುಸೂಚಿಗೆ ಇದನ್ನು ಆ್ಯಡ್ ಮಾಡಲಾಗುತ್ತೆ ಓಕೆ ಯಾವ ಕಾಯ್ದೆ ಅಂತ ನೋಡ್ತಾ ಹೋದರೆ ತಮಿಳುನಾಡು ಸರ್ಕಾರ ತಮಿಳುನಾಡು ಮೀಸಲಾತಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನ್ನು ಜಾರಿಗೆ ತರುತ್ತೆ ಈ ಕಾಯ್ದೆಯ ಮೂಲಕ ಅರವತ್ತೊಂಬತ್ತು ಪ್ರತಿಶತದಷ್ಟು ಸ್ಥಾನಗಳನ್ನು ಮೀಸಲಾತಿ ನೀಡಲಿಕ್ಕೆ ಅದು ತೀರ್ಮಾನಿಸುತ್ತೆ ಈ ಖಂಡಿತ ಈ ಕಾಯ್ದೆ ನ್ಯಾಯಾಂಗ ವಿಮರ್ಶೆಗೆ ಒಳಪಡುತ್ತೆ ಅನ್ನುವಂಥ ವಿಚಾರ ಎಲ್ಲರಿಗೂ ತಿಳಿದಿರುವಂಥ ವಿಚಾರ ಆಗಿತ್ತು ಹಾಗಾಗಿ ಈ ಕಾಯ್ದೆಯನ್ನು ನ್ಯಾಯಾಂಗ ವಿಮರ್ಶೆಯಿಂದ ಹೊರಗಿಡುವಂಥ ಉದ್ದೇಶಕ್ಕಾಗಿ ಒಂಬತ್ತನೇ ಅನುಸೂಚಿಗೆ ಅಥವಾ ಒಂಬತ್ತನೇ ಏನು ಶೆಡ್ಯೂಲ್ ಅಂತ ಗುರುತಿಸ್ತೇವಲ್ವ ಈ ಶೆಡ್ಯೂಲ್ಗೆ ಸೇರ್ಪಡೆ ಮಾಡ್ತಾರೆ ನೆಕ್ಸ್ಟ್ ಒಂದು ಸಿಕ್ಸ್ಟೀನ್ ಕ್ಲಾಸ್ ಫೈಗೆ ಬರೋಣ ಸಿಕ್ಸ್ಟಿನ್ ಕ್ಲಾಸ್ ಫೈವ್ ಒಂದು ರೀತಿ ಧಾರ್ಮಿಕ ಸಂಸ್ಥೆಗಳಿಗೆ ರಿಲೇಟೆಡ್ ಆಗಿರೋದು ಈ ಧಾರ್ಮಿಕ ಸಂಸ್ಥೆಗಳು ಅಥವಾ ಸಂಪ್ರದಾಯಗಳಿಗೆ ರಿಲೇಟೆಡ್ ಆಗಿರುವಂಥ ಸಂಸ್ಥೆಗಳ ಆಡಳಿತ ಮಂಡಳಿ ಏನಿರುತ್ತಲ್ವ ಈ ಆಡಳಿತ ಮಂಡಳಿಗೆ ಒಂದೇ ಜನಾಂಗಕ್ಕೆ ಅಥವಾ ಒಂದೇ ಧರ್ಮಕ್ಕೆ ಅಥವಾ ಒಂದೇ ಸಮುದಾಯಕ್ಕೆ ಸೇರಿರುವಂತಹ ಜನರನ್ನೇ ಸದಸ್ಯರನ್ನಾಗಿ ನೇಮಕ ಮಾಡಿಕೊಳ್ಳಲಿಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ ಈ ಫಾರ್ ಎಕ್ಸಾಂಪಲ್ ನಿಮಗೆ ಕಾಣಿಸ್ತಾ ಇದ್ದಾವೆ ಬೇರೆ ಬೇರೆ ಧರ್ಮದ ಧಾರ್ಮಿಕ ಸಂಸ್ಥೆಗಳು ಆ ಧರ್ಮದ ಧಾರ್ಮಿಕ ಸಂಸ್ಥೆಗಳಲ್ಲಿ ಬಂದಾಗ ಆ ಧರ್ಮದ ವಿಚಾರಗಳು ಆಚರಣೆಗಳು ಮತ್ತು ನಿಯಮಗಳು ಆ ಧರ್ಮದವರು ಸಮುದಾಯದವರು ಮಾತ್ರ ಸರಿಯಾಗಿ ಬಲ್ಲವರಾಗಿರ್ತಾರೆ ಅನ್ನೋಂಥ ಕಾರಣಕ್ಕಾಗಿ ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋದನ್ನ ನಾವಿಲ್ಲಿ ಕಾಣ್ಬೋದಾಗಿದೆ ಸಿಕ್ಸ್ಟೀನ್ ಕ್ಲಾಸ್ ಸಿಕ್ಸ್ ಇದು ಇತ್ತೀಚಿನ ಬೆಳವಣಿಗೆ ನೂರ ಮೂರನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ಇದನ್ನು ಆ್ಯಡ್ ಮಾಡಿದ್ದಾರೆ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ನೋಡ್ತಾ ಹೋದರೆ ಆರ್ಥಿಕವಾಗಿ ಯಾರು ದುರ್ಬಲರಾಗಿದ್ದಾರಲ್ವ ಅವರಿಗೆ ಸಾರ್ವಜನಿಕ ಉದ್ಯೋಗದಲ್ಲಿ ಶೇಕಡಾ ಹತ್ತರಷ್ಟು ಮೀಸಲಾತಿ ನೀಡಲು ರಾಜ್ಯ ಇದಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೋದು ರಾಜ್ಯ ಇಂತಹ ಕ್ರಮ ಕೈಗೊಂಡಾಗ ಅದನ್ನು ಪ್ರತಿಬಂಧಿಸೋದಲ್ಲ ಪ್ರತಿಬಂಧಕ್ಕೆ ಒಳಪಡೋದಿಲ್ಲ ಅನ್ನುವಂಥ ವಿಚಾರ ಕೂಡ ಇದು ಕ್ಲಿಯರ್ ಮಾಡುತ್ತೆ ನೆಕ್ಸ್ಟ್ ಒಂದು ಕ್ರಿಮಿ ಲೇಯರ್ ಅನ್ನುವಂಥ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ ಇಲ್ಲಿ ಕೆನೆ ಪದರ್ ಅನ್ನುವಂಥ ವರ್ಡ್ ಅವಾಗಿನಿಂದ ಬಳಕೆ ಆಗ್ತಾ ಇತ್ತು ಯಾವುದಕ್ಕೆ ಬಳಸ್ತಾರೆ ಕ್ರಿಮಿ ಲೇಯರ್ ಅನ್ನುವಂಥ ವರ್ಡ್ ಅಂತ ನೋಡ್ತಾ ಹೋದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದುವರೆದಿರ್ತಾರಲ್ವ ಅವರನ್ನು ಗುರುತಿಸಲಿಕ್ಕೆ ಈ ಕ್ರಿಮಿಲೇರ್ ಅನ್ನುವಂಥ ವರ್ಡನ್ನು ಬಳಕೆ ಮಾಡ್ತಾರೆ ಓಕೆ ಒ ಬಿ ಸಿಯಲ್ಲಿ ಬರುವಂತಹ ಏನು ಕ್ರಿಮಿಲೇರ್ ಅಂತ ಗುರುತಿಸಿಕೊಳ್ಳುವಂತಹ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಮುಂದೆ ಸರ್ಕಾರದಿಂದ ಮೀಸಲಾತಿ ಆಗಿರ್ಬೋದು ಮತ್ತು ಸರ್ಕಾರದ ಇನ್ನಿತರ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಅವರು ಅರ್ಹರಾಗಿರೋದಿಲ್ಲ ಯಾಕೆ ಇದನ್ನು ಸೇರ್ಪಡೆ ಮಾಡಲಾಗುತ್ತೆ ಅಥವಾ ಈ ಕಾನ್ಸೆಪ್ಟ್ ಬರುತ್ತೆ ಅಂತ ನೋಡ್ತಾ ಹೋದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಲ್ಲಿರುವಂತಹ ಜನರು ಸರ್ಕಾರದ ಮೀಸಲಾತಿ ಸೌಲಭ್ಯ ಅಥವಾ ಇನ್ನಿತರ ಸೌಲಭ್ಯಗಳನ್ನು ಪಡೆದುಕೊಂಡು ತಮ್ಮ ಸಾಮಾಜಿಕ ಆಗಿರ್ಬೋದು ಅಥವಾ ತಮ್ಮ ಶೈಕ್ಷಣಿಕ ಆರ್ಥಿಕ ಸ್ಥಿತಿಯನ್ನು ಉತ್ತಮ ನಂತರ ಆ ಸೌಲಭ್ಯವನ್ನು ತಮ್ಮದೇ ವರ್ಗದಲ್ಲಿರುವಂಥ ಇನ್ನಿತರರಿಗೆ ಆ ಸೌಲಭ್ಯ ಬಿಟ್ಟುಕೊಟ್ಟರೆ ಅವರು ಕೂಡ ಮುಂದೆ ಬರಬಹುದು ಅಥವಾ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವರು ಕೂಡ ಪ್ರಗತಿಯನ್ನು ಸಾಧಿಸಬಹುದು ಅನ್ನುವಂಥ ಕಾರಣಕ್ಕಾಗಿರ್ಬೋದು ಮತ್ತು ಒನ್ ಟೈಮ್ ನಾವೇನಾದರೂ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಡೆವಲಪ್ ಆದಾಗ ಮೀಸಲಾತಿ ಅವಕಾಶ ಸೌಲಭ್ಯ ಅವಶ್ಯಕತೆ ಇಲ್ಲ ಇಲ್ಲ ಅನ್ನುವಂಥ ಅರ್ಥದಲ್ಲಿ ಕ್ರಿಮಿ ಲೇಯರ್ ಅನ್ನುವಂಥ ಕಾನ್ಸೆಪ್ಟನ್ನು ಆ್ಯಡ್ ಮಾಡಿರೋದು ಕಂಡುಬರುತ್ತೆ ಇದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದ್ದಾವೆ ಇದಕ್ಕೆ ಇನ್ಕಮ್ ಫಿಕ್ಸ್ ಮಾಡಿರ್ತಾರೆ ಇಷ್ಟು ಆದಾಯ ದಾಟಬಾರ್ದು ಮತ್ತು ಹುದ್ದೆಗಳು ಫಿಕ್ಸ್ ಮಾಡಿರ್ತಾರೆ ಸರ್ಕಾರದಲ್ಲಿ ಈ ಹುದ್ದೆಗಳನ್ನು ಅಲಂಕರಿಸಿದ್ರೆ ಅಥವಾ ಗ್ರೂಪ್ ಎ ಗ್ರೂಪ್ ಬಿ ಇಂಥ ಹುದ್ದೆಗಳನ್ನು ಅಲಂಕರಿಸಿದ್ರೆ ಅವರು ಕ್ರಿಮಿ ಲೇಯರ್ ಆಗಿಬಿಡ್ತಾರೆ ಅನ್ನುವಂಥ ವಿಚಾರ ಇರ್ಬೋದು ಮತ್ತು ಇನ್ನಿತರ ಕೆಲವೊಂದು ಬೇರೆ ಬೇರೆ ಕಂಡೀಷನ್ಸ್ಗಳಿದ್ದಾವೆ ಮತ್ತು ಈ ಕಂಡೀಷನ್ಸ್ಗಳು ರಾಜ್ಯದಿಂದ ರಾಜ್ಯಕ್ಕೆ ಸ್ವಲ್ಪ ಬೇರೆ ಬೇರೆ ಆಗಿರೋದು ಕಂಡುಬರುತ್ತೆ ಅಷ್ಟೇ ಅಲ್ಲ ನಮ್ಮ ರಾಜ್ಯದಲ್ಲಿ ಬಂದಾಗಲೂ ಕೂಡ ಉದ್ಯೋಗದಲ್ಲಿ ಬಂದಾಗ ಕ್ರಿಮಿನರ್ಗೆ ಇರುವಂಥ ಕಂಡೀಷನ್ಸ್ಗಳು ನಾವು ಬೇರೆ ಕಾಣ್ತೇವೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಂದಾಗ ಅಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಕಾಣ್ತೇವೆ ಸರ್ಕಾರದ ಕಾರ್ಯಕ್ರಮಗಳ ಫಲಾನುಭವಿ ಆಗುವಂಥ ಸಮಯದಲ್ಲಿ ಅಲ್ಲೂ ಕೂಡ ಇನ್ಕಮ್ ಇನ್ನಿತರ ವಿಚಾರಗಳೆಲ್ಲವೂ ಕೂಡ ಬೇರೆ ಬೇರೆ ಆಗಿ ಫಿಕ್ಸ್ ಮಾಡಿರೋದು ಕಂಡುಬರುತ್ತೆ ಫೈನಲಿ ಒಂದು ನಾವು ರಫ್ ಆಗಿ ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋದೆಂದರೆ ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದುವರೆದಿರುವಂಥ ಜನರನ್ನು ಸೂಚಿಸಲಿಕ್ಕೆ ಈ ವರ್ಡನ್ನು ಬಳಕೆ ಮಾಡಿ ನಿಮಗೆ ನೆಕ್ಸ್ಟ್ ಆರ್ಟಿಕಲ್ ಅಸ್ಪೃಶ್ಯತೆ ನಿರ್ಮೂಲನೆಗೆ ರಿಲೇಟೆಡ್ ಆಗಿರೋದು ಆರ್ಟಿಕಲ್ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುತ್ತೆ ಅಸ್ಪೃಶ್ಯತೆಯನ್ನು ನಿಷೇಧ ಮಾಡುತ್ತೆ ಓಕೆ ಫಸ್ಟ್ ಆಫ್ ಆಲ್ ಅಸ್ಪೃಶ್ಯತೆ ಅನ್ನುವಂಥ ವರ್ಡಿಗೆ ಸಂವಿಧಾನದಲ್ಲಿ ಏನಾದರೂ ವ್ಯಾಖ್ಯಾನ ನೀಡಲಾಗಿದ್ದಾರೆ ಅಥವಾ ಆರ್ಟಿಕಲ್ ಸೆವೆಂಟೀನ್ ಅಂತ ನೋಡ್ತಾ ಹೋದರೆ ಖಂಡಿತ ಆರ್ಟಿಕಲ್ ಸೆವೆಂಟೀನ್ ಅಸ್ಪೃಶ್ಯತೆ ಅಂದ್ರೆ ಏನು ಅನ್ನೋದಕ್ಕೆ ಯಾವುದೇ ಡೆಫಿನೇಷನ್ ನೀಡಿಲ್ಲ ಭಾರತ ಸರ್ಕಾರವು ಕೂಡ ಅಸ್ಪೃಶ್ಯತೆ ನಿರ್ಮೂಲನೆಗೆ ರಿಲೇಟೆಡ್ ಕಾಯ್ದೆಗಳನ್ನು ಜಾರಿಗೆ ತಂದಿದೆ ಆ ಕಾಯ್ದೆಯಲ್ಲಿ ಏನಾದರೂ ವ್ಯಾಖ್ಯಾನ ನೀಡಲಾಗಿದೆ ಅಂತ ನೋಡ್ತಾ ಹೋದರೆ ಅಲ್ಲೂ ಕೂಡ ಯಾವುದೇ ವ್ಯಾಖ್ಯಾನ ನೀಡಿಲ್ಲ ಹಾಗಾದರೆ ನಾವು ಅಸ್ಪೃಶ್ಯತೆ ಅಂದರೆ ಯಾವುದು ಅಂತ ನೋಡೋದಾದರೆ ಸಿಂಪಲ್ಲಾಗಿ ನಾವು ಭಾರತದ ಸಾಮಾಜಿಕ ವ್ಯವಸ್ಥೆಯನ್ನು ಸ್ಟಾರ್ಟಿಂಗಲ್ಲಿ ಡಿಸ್ಕಷನ್ ಮಾಡ್ತೇವಲ್ವ ಸಮಾನತೆ ಹಕ್ಕಿಗೆ ಎಂಟ್ರಿ ಹಾಕೋದಕ್ಕಿಂತ ಪೂರ್ವದಲ್ಲಿ ಅದೇ ಕಾನ್ಸೆಪ್ಟ ನಾವು ಇಲ್ಲಿ ಮತ್ತೆ ಹೇಳ್ಬೋದು ಓಕೆ ಪ್ರ್ಯಾಕ್ಟೀಸ್ ಯಾಸ್ ಇಟ್ ಹ್ಯಾಡ್ ಡೆವಲಪ್ಡ್ ಹಿಸ್ಟೋರಿಕಲಿ ಇನ್ ದ ಕಂಟ್ರಿ ಅಂತ ಹೇಳ್ತೇವಲ್ವ ನಾವು ನಮ್ಮ ದೇಶದಲ್ಲಿ ಐತಿಹಾಸಿಕವಾಗಿ ಬಂದಾಗ ಕೆಲವೊಂದು ವರ್ಗದ ಜನರನ್ನು ಕೀಳಾ ಕಾಣೋದು ಕೆಲವರು ಶ್ರೇಷ್ಠ ಅಂತ ಗುರುತಿಸ್ಕೊಳ್ಳುವಂಥ ವ್ಯವಸ್ಥೆ ಇತ್ತಲ್ವ ಈ ಕೆಲವೊಂದು ವರ್ಗದ ಜನರನ್ನು ಏನು ಕೆಳ ಮಟ್ಟದವರು ಕೀಳು ಜನದವರು ಅಂತೇನು ಗುರುತಿಸ್ಲಾಗುತ್ತಾ ಇತ್ತಲ್ವ ಇದಕ್ಕೆ ನಾವು ಅಸ್ಪೃಶ್ಯತೆ ಅಂತ ಹೇಳೋದು ಕಾಮನ್ ಆಗಿ ನಾವು ಜನರಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ಆದರೆ ಸಂವಿಧಾನದಲ್ಲಿ ಆಗಿರ್ಬೋದು ಅಥವಾ ಕಾಯ್ದೆಯಲ್ಲಾಗಿರ್ಬೋದು ಇದಕ್ಕೆ ಯಾವುದೇ ರೀತಿಯಾದಂಥ ಡೆಫಿನಿಷನ್ ಅನ್ನು ನೀಡಿಲ್ಲ ಅನ್ನೋದು ನಿಮಗೆ ತಿಳಿದಿರಬೇಕು ಭಾರತ ಸರ್ಕಾರ ಇದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ಕಾಯ್ದೆ ಜಾರಿಗೆ ತಂದಿರೋದನ್ನು ನಾವು ಕಾಣ್ತೇವೆ ಸ್ಪೆಷಲಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅನ್ಟಚಬಿಲಿಟಿ ಅಫೆನ್ಸ್ ಆಕ್ಟ್ ಅನ್ನುವಂಥ ಒಂದು ಕಾಯ್ದೆ ಜಾರಿಗೆ ತರುತ್ತೆ ಎಪ್ಪತ್ತಾರರಲ್ಲಿ ಈ ಕಾಯ್ದೆಗೆ ಮತ್ತೆ ತಿದ್ದುಪಡಿ ಮಾಡಿ ಮರು ನಾಮಕರಣ ಮಾಡುತ್ತೆ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದ್ ಅಂತ ಈ ಕಾಯ್ದೆ ಯಾವುದು ಇದರಲ್ಲಿ ಅಫೆನ್ಸ್ ಅನ್ನೋದನ್ನು ಕೂಡ ಕ್ಲಿಯರ್ ಮಾಡುತ್ತೆ ಮತ್ತೆ ಇದಕ್ಕೆ ಏನು ಶಿಕ್ಷೆ ಅನ್ನೋದು ಕೂಡ ಕ್ಲಿಯರ್ ಮಾಡುತ್ತೆ ಆರು ತಿಂಗಳ ಕಾಲ ಜೈಲು ಶಿಕ್ಷೆ ಅಥವಾ ಐನೂರು ರೂಪಾಯಿ ದಂಡ ಅಥವಾ ಎರಡನ್ನೂ ವಿಧಿಸ್ಬೋದು ಯಾರು ಅಸ್ಪೃಶ್ಯತೆ ಆಚರಣೆ ಮಾಡ್ತಾರೋ ಅಥವಾ ಯಾರು ಅಸ್ಪೃಶ್ಯತೆ ಆಚರಣೆಗೆ ರಿಲೇಟೆಡ್ ಅಪರಾಧಕ್ಕೆ ಶಿಕ್ಷೆ ಗುರಿ ಆಗ್ತಾರಲ್ವ ಅವರಿಗೆ ಈ ಎರಡು ದಂಡಗಳನ್ನು ಅಥವಾ ಒಂದು ಕಡೆ ಹಣವನ್ನು ಕೂಡ ದಂಡವಾಗಿ ವಿಧಿಸ್ಬೋದು ಮತ್ತು ಜೈಲು ಶಿಕ್ಷೆಯನ್ನು ವಿಧಿಸ್ಬೋದು ಅಥವಾ ಎರಡನ್ನೂ ವಿಧಿಸ್ಬೋದು ಅನ್ನುವಂಥ ವಿಚಾರ ನಿಮಗೆ ತಿಳಿದಿರಬೇಕು ಅಷ್ಟೇ ಅಲ್ಲ ಇನ್ನೊಂದು ಗಮನಿಸಬೇಕಾದಂಥ ವಿಚಾರವೇನೆಂದರೆ ಅಸ್ಪೃಶ್ಯತೆ ಅಪರಾಧಕ್ಕಾಗಿ ಶಿಕ್ಷೆಗೆ ಒಳಗಾದಂತಹ ವ್ಯಕ್ತಿಯನ್ನು ಈ ಕೇಂದ್ರ ಶಾಸಕಾಂಗ ರಾಜ್ಯ ಶಾಸಕಾಂಗದ ಚುನಾವಣೆಗೆ ಸ್ಪರ್ಧಿಸಲು ಅನರ್ಹಗೊಳಿಸಲಾಗುತ್ತೆ ಅನ್ನುವಂಥ ವಿಚಾರ ಕೂಡ ನಿಮಗೆ ತಿಳಿದಿರಬೇಕು ಓಕೆ ಇದರ ಜೊತೆಗೆ ಈ ಕಾಯ್ದೆ ಯಾವುದೇ ಅಫೆನ್ಸ್ ಅನ್ನೋದನ್ನು ಕೂಡ ಕ್ಲಿಯರ್ ಮಾಡುತ್ತೆ ಯಾವುದೇ ವ್ಯಕ್ತಿಯನ್ನು ನಾವು ಯಾವುದೇ ಒಂದು ಸಾರ್ವಜನಿಕ ಆರಾಧನಾ ಸ್ಥಳಕ್ಕೆ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ತಡೆದ್ರೆ ಅಥವಾ ನೀನು ಈ ಜಾತಿಗೆ ಸೇರಿದವನು ಅಥವಾ ಕೆಳವರ್ಗಕ್ಕೆ ಸೇರಿದ ಕಾರಣಕ್ಕಾಗಿ ತಡೆಯೋದಾಗಿರ್ಬೋದು ಅಥವಾ ಪೂಜೆ ಮಾಡದಂತೆ ತಡೆದ್ರೆ ಅದು ಈ ಕಾಯ್ದೆಯಲ್ಲಿ ಅಫೆನ್ಸ್ ಅನ್ನೋದನ್ನು ಗುರುತಿಸಲಾಗುತ್ತೆ ಸಾಂಪ್ರದಾಯಿಕ ಧಾರ್ಮಿಕ ತಾತ್ವಿಕ ಅಥವಾ ಇತರೆ ಅಂಶಗಳ ಆಧಾರದ ಮೇಲೆ ಅಸ್ಪೃಶ್ಯತೆಯನ್ನು ಸಮರ್ಥಿಸೋದಾಗಿರ್ಬೋದು ಅಥವಾ ಸಾರ್ವಜನಿಕ ಸ್ಥಳಗಳನ್ನು ಗುರುತಿಸಲಾಗುವಂಥ ಅಂಗಡಿ ಹೋಟೆಲ್ಗಳಾಗಿರ್ಬೋದು ಇನ್ನಿತರ ಸ್ಥಳಗಳಲ್ಲಿ ಪ್ರವೇಶವನ್ನು ನಿರಾಕರಿಸಿದ್ರೆ ಅದು ಕೂಡ ಈ ಕಾಯ್ದೆಯಡಿಯಲ್ಲಿ ಅಫೆನ್ಸ್ ಅಂತ ಗುರುತಿಸಲಾಗುತ್ತೆ ಇನ್ನು ಅನುಸೂಚಿತ ಜಾತಿಗೆ ಸೇರಿದ ವ್ಯಕ್ತಿಯನ್ನು ಅಸ್ಪೃಶ್ಯತೆ ಆಧಾರದ ಮೇಲೆ ಅವಮಾನಿಸೋದಾಗಿರ್ಬೋದು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅಸ್ಪೃಶ್ಯತೆಯನ್ನು ಬೆಂಬಲಿಸೋದು ಪ್ರೋತ್ಸಾಹಿಸೋದು ಕೂಡ ಅಫೆನ್ಸ್ ಆಗಿರುತ್ತೆ ಯಾವುದೇ ವ್ಯಕ್ತಿಗೆ ವಸ್ತುಗಳನ್ನು ಮಾರಾಟ ಮಾಡಲು ನಿರಾಕರಿಸೋದು ಅಥವಾ ಸೇವೆ ನೀಡಲು ನಿರಾಕರಿಸೋದು ಇಂತಹ ಸಾಕಷ್ಟು ಅಂಶಗಳನ್ನು ಅಫೆನ್ಸ್ ಅಂತ ಈ ಕಾಯ್ದೆಗೆ ಗುರುತಿಸಿರೋದು ಕಂಡುಬರುತ್ತೆ ನೆಕ್ಸ್ಟ್ ಆರ್ಟಿಕಲ್ ಏಯ್ಟೀನ್ ಸಮಾನತೆ ಹಕ್ಕಿಗೆ ರಿಲೇಟೆಡ್ ಆಗಿ ಬಂದಾಗ ಕೊನೆಯ ಆರ್ಟಿಕಲ್ ಅಂತ ಗುರುತಿಸೋದು ಬಿರುದುಗಳ ರದ್ದತಿ ಅಬಾಲಿಷನ್ ಆಫ್ ಟೈಟಲ್ಸ್ ಅಂತ ಹೇಳೋದು ಏಯ್ಟೀನ್ ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಮತ್ತು ಕ್ಲಾಸ್ ಫೋರ್ ಅಂತ ಇದರಲ್ಲಿ ನಾವು ಗುರುತಿಸ್ಬೋದಾಗಿದೆ ಏಯ್ಟೀನ್ ಕ್ಲಾಸ್ ಒಂದು ನೋಡ್ತಾ ಹೋದರೆ ರಾಜ್ಯವು ಸೇನಾ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಬಿರುದುಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಬಿರುದುಗಳನ್ನು ನೀಡೋ ಹಾಗಿಲ್ಲ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸುತ್ತೆ ಸೇನಾ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟ ಬಿರುದುಗಳು ಯಾವುದು ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಅಥವಾ ಲಿಸ್ಟ್ ಕೂಡ ನಿಮಗೆ ಕಾಣಿಸ್ತಾ ಇದೆ ನಾವೇನಾದರೂ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಅಧ್ಯಯನ ಮಾಡಿ ರಿಸರ್ಚ್ ಏನಾದರೂ ಕಂಪ್ಲೀಟ್ ಮಾಡಿದರೆ ನಮಗೆ ಡಾಕ್ಟರೇಟ್ ಅನ್ನುವಂಥ ಒಂದು ಬಿರುದನ್ನು ಕೊಡ್ತಾರೆ ಅಥವಾ ಒಂದು ಅವಾರ್ಡ್ ಕೊಡೋದನ್ನು ನಾವು ಕಾಣುತ್ತೇವೆ ಸೈನ್ಯದಲ್ಲಿ ಬಂದಾಗ ಕ್ಯಾಪ್ಟನ್ ಆಗಿರ್ಬೋದು ಮೇಜರ್ ಆಗಿರ್ಬೋದು ಜನರಲ್ ಆಗಿರ್ಬೋದು ಏರ್ ಚೀಫ್ ಮಾರ್ಷಲ್ ಹೀಗೆ ಸಾಕಷ್ಟು ಬಿರುದುಗಳನ್ನು ನೀಡೋದನ್ನು ನಾವು ಕಾಣ್ತೇವೆ ಇಲ್ಲಿ ಕೊಟ್ಟಿರುವಂತಹ ಬಿರುದುಗಳನ್ನೆಲ್ಲ ನಾವು ಪ್ರಿಫಿಕ್ಸ್ ಆಗಿ ಬಳಸೋದು ಅಥವಾ ಬಳಸೋದಿ ಬಳಸೋದನ್ನು ಸಹ ನಾವು ಕಾಣ್ತೇವೆ ಇಂತಹ ಬಿರುದುಗಳಿಗೆ ಮಾತ್ರ ಅವಕಾಶ ಕಲ್ಪಿಸ್ಕೊಟ್ಟಿದೆ ರಾಜ್ಯ ಇಂತಹ ಬಿರುದುಗಳನ್ನು ಮಾತ್ರ ನೀಡಬಹುದು ಅನ್ನುವಂತ ವಿಚಾರವಾಗಿ ಸ್ಪಷ್ಟಪಡಿಸುತ್ತೆ ಹಾಗಾದ್ರೆ ಎಂತಹ ಬಿರುದುಗಳನ್ನು ರದ್ದು ಅವಕಾಶ ನೀಡೋದಿಲ್ಲ ಅಂತ ನೋಡ್ತಾ ಹೋದ್ರೆ ಅಥವಾ ಈ ಆರ್ಟಿಕಲ್ ಅನ್ನು ಯಾಕೆ ಭಾರತ ಸಂವಿಧಾನದಲ್ಲಿ ಯಾಡ್ ಮಾಡಿದ್ರು ಅಂತ ನೋಡ್ತಾ ಹೋದರೆ ಸ್ಪೆಷಲಿ ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರ ಭಾರತೀಯರಿಗೆ ಸಾಕಷ್ಟು ಬೇರೆ ಬೇರೆ ಬಿರುದುಗಳನ್ನು ನೀಡಿರೋದನ್ನು ನಾವು ಕಾಣ್ತೇವೆ ಮಹಾರಾಜ ಆಗಿರ್ಬೋದು ರಾಜ್ ಬಹದ್ದೂರ್ ಆಗಿರ್ಬೋದು ರಾಯ್ ಬಹದ್ದೂರ್ ರಾಯ್ ಸಾಹೇಬ್ ಆಗಿರ್ಬೋದು ದಿವಾನ್ ಬಹದ್ದೂರ್ ಆಗಿರ್ಬೋದು ಹೀಗೆ ಸಾಕಷ್ಟು ಬೇರೆ ಬೇರೆ ರೀತಿಯ ಬಿರುದುಗಳನ್ನು ನೀಡಿರೋದು ಕಂಡುಬರುತ್ತೆ ಈ ಬಿರುದ್ಧಗಳ ಏನು ವಿಶೇಷತೆ ಅಂದ್ರೆ ಈ ಹೆ ಜನ ಪಡೆದುಕೊಂಡಿರುವಂತಹ ವ್ಯಕ್ತಿ ತನ್ನ ಹೆಸರಿಗೆ ಪ್ರೀಫಿಕ್ಸ್ ಆಗಿ ಸಫಿಕ್ಸ್ ಆಗಿ ಬಳಸ್ಕೊಳ್ತಾ ಇದ್ದರು ಅಷ್ಟೇ ಅಲ್ಲ ಇವು ಅನುವಂಶಿಕ ಬಿರುದುಗಳು ಕೂಡ ಆಗಿದ್ವು ಆ ವ್ಯಕ್ತಿ ಸತ್ತೋದ ನಂತರ ಆತನ ಕುಟುಂಬಸ್ಥರು ಕೂಡ ಈ ಬಿರುದನ್ನು ಬಳಸ್ಬೋದಾಗಿತ್ತು ಇದರಿಂದ ಏನಾಗ್ತಾ ಇತ್ತು ಜನರಲ್ಲಿ ಸಮಾನತೆಗೆ ಏನು ವಿಚಾರ ಅಲ್ವಾ ಇದಕ್ಕೆ ಧಕ್ಕೆ ಬರೋದು ಅಂದರೆ ಈ ಬಿರುದನ್ನು ಹೊಂದಿರುವಂತಹ ವ್ಯಕ್ತಿಗಳು ಒಂದು ರೀತಿ ಶ್ರೇಷ್ಠರು ಅನ್ನುವಂತಹ ಒಂದು ಫೀಲ್ ಸಮಾಜದಲ್ಲಿ ಸಹಜವಾಗಿ ಮೂಡ್ತಾ ಇತ್ತು ಹಾಗಾಗಿ ಸಂವಿಧಾನ ರಚನಾಕಾರರು ಏನು ಮಾಡ್ತಾರೆ ಅಂದರೆ ಇಂತಹ ಒಂದು ಅಸಮಾನತೆ ಇರಬಾರ್ದು ಅನ್ನೋವಂಥ ಕಾರಣಕ್ಕಾಗಿ ಈ ಬಿರುದುಗಳನ್ನೆಲ್ಲ ರದ್ದುಪಡಿಸ್ತಾರೆ ಆರ್ಟಿಕಲ್ನಲ್ಲಿ ಬಂದಾಗ ಆರ್ಟಿಕಲ್ ಏಯ್ಟಲ್ಲಿ ಬಂದಾಗ ಆದರೆ ಶಿಕ್ಷಣ ಮತ್ತು ಸೈನ್ಯಕ್ಕೆ ಸಂಬಂಧಪಟ್ಟ ಬಿರುದುಗಳಿಗೆ ಯಾಕೆ ಅವಕಾಶ ಕಲ್ಪಿಸ್ಕೊಡ್ಲಾಯಿತು ಅಂತ ನೋಡ್ತಾ ಹೋದರೆ ಸೈನ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಬಿರುದುಗಳನ್ನ ನೀಡೋದ್ರಿಂದ ಪ್ರಶಸ್ತಿಗಳನ್ನ ನೀಡೋದ್ರಿಂದ ನಾವು ದೇಶಕ್ಕೆ ಅದರಿಂದ ನಾವು ಒಂದು ಪಾಸಿಟಿವ್ ಆಗಿ ತೊಗೊಂಡು ಹೋಗ್ಬೋದು ಫಾರ್ ಎಕ್ಸಾಂಪಲ್ ರಿಸರ್ಚ್ ಅಂತ ಬಂದಾಗ ಶಿಕ್ಷಣದಲ್ಲಿ ಹೊಸ ಹೊಸ ವಿಚಾರಗಳನ್ನು ರಿಸರ್ಚ್ ಮಾಡಿದವರಿಗೆ ನಾವು ಡಾಕ್ಟರೇಟ್ ಕೊಡೋದ್ರ ಮೂಲಕ ಗೌರವ ಕೊಟ್ಟರೆ ಅವಾಗ ಇನ್ನೂ ಹೊಸ ಹೊಸ ರಿಸರ್ಚ್ ಮಾಡಲಿಕ್ಕೆ ಬೇರೆಯವ್ರಿಗೆ ಪ್ರೋತ್ಸಾಹ ಸಿಗುತ್ತೆ ಅನ್ನೋದು ಮತ್ತು ಹೊಸ ಹೊಸ ವಿಚಾರಗಳು ಕೂಡ ನಮ್ಮಲ್ಲಿ ಕಂಡ್ಕೋಬೋದು ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕು ಸೈನ್ಯಕ್ಕೆ ಬಂದರೆ ಸೈನ್ಯದಲ್ಲಿರೋರಿಗೆ ನಾವು ಈ ರೀತಿ ಬಿರುದುಗಳನ್ನು ಪ್ರಶಸ್ತಿಗಳನ್ನು ನೀಡೋದ್ರಿಂದ ದೇಶ ಸೇವೆಗೆ ಒಂದು ನಾವು ಗೌರವ ಸಲ್ಲಿಸ್ದಂಗೆ ಆಗುತ್ತೆ ಅಷ್ಟೇ ಅಲ್ಲ ಬೇರೆಯವರಿಗೂ ಕೂಡ ಸೈನ್ಯದಲ್ಲಿ ಸಾಹಸ ಮಾಡಲಿಕ್ಕೆ ದೇಶ ಸೇವೆ ಮಾಡಲಿಕ್ಕೆ ಅವ್ರಿಗೊಂದು ಪ್ರೋತ್ಸಾಹ ನೀಡ್ದಂಗೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಸೈನ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟ ಬಿರುದುಗಳನ್ನು ನೀಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ಲಾಗಿದೆ ಅವುಗಳನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ರೀತಿಯ ಬಿರುದುಗಳನ್ನು ನೀಡೋ ಹಾಗಿಲ್ಲ ಅನ್ನುವಂಥ ವಿಚಾರ ನಿಮಗೆ ತಿಳಿದಿರಬೇಕು ಹಾಗಾದರೆ ಕೆಲವೊಬ್ಬರಿಗೆ ಡೌಟ್ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ಲ ದೇಶದಲ್ಲಿ ನೀವು ಶಿಕ್ಷಣ ಮತ್ತು ಸೈನ್ಯಕ್ಕೆ ಸಂಬಂಧಪಟ್ಟ ಬಿರುದುಗಳನ್ನು ನೀಡಬಾರ್ದು ಅಂತ ಹೇಳ್ತಾ ಇದ್ದೀರಿ ಆದರೆ ಭಾರತ ರತ್ನ ಆಗಿರ್ಬೋದು ಅಥವಾ ಪದ್ಮಶ್ರೀ ಅಂತ ಪ್ರಶಸ್ತಿಗಳನ್ನೆಲ್ಲ ನೀಡ್ತಾರಲ್ಲ ಇದರಿಂದ ಹದಿನೆಂಟನೇ ವಿಧಿಯ ಉಲ್ಲಂಘನೆ ಆಗೋದಿಲ್ವಾ ಅನ್ನುವಂಥ ಡೌಟ್ ಬರ್ತಾ ಇರ್ಬೋದು ಅಂದರೆ ಭಾರತ ರತ್ನ ಆಗಿರ್ಬೋದು ಪದ್ಮವಿಭೂಷಣ ಪದ್ಮಭೂಷಣ ಪದ್ಮಶ್ರೀ ಆಗಿರ್ಬೋದು ಅಥವಾ ಕರ್ನಾಟಕ ರತ್ನ ಆಗಿರ್ಬೋದು ಇಂತಹ ಪ್ರಶಸ್ತಿಗಳ ಬಗ್ಗೆ ಸಂವಿಧಾನದಲ್ಲಿ ಉಲ್ಲೇಖ ಇಲ್ಲ ಆರ್ಟಿಕಲ್ ಏಟಿನಲ್ಲಿರೋದು ಸೈನ್ಯ ಮತ್ತು ಶಿಕ್ಷಣ ಅನ್ನುವಂಥ ಎರಡು ಬಿರುದುಗಳು ಮಾತ್ರ ಇರೋದು ಆದರೆ ಇವನ್ನೆಲ್ಲ ಇಂಥ ಪ್ರಶಸ್ತಿ ನೀಡೋದರಿಂದ ಉಲ್ಲಂಘನೆ ಆಗಲ್ವಾ ಅನ್ನುವಂಥ ಪ್ರಶ್ನೆ ಬರ್ತಾ ಇರ್ಬೋದು ಓಕೆ ಬನ್ನಿ ಇದಕ್ಕೆ ರಿಲೇಟೆಡಾಗಿ ಕೆಲವೊಂದು ವಿಚಾರ ಕ್ಲಿಯರ್ ಮಾಡ್ಕೊಳ್ಳೋಣ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಧಿಕಾರಕ್ಕೆ ಬಂದಂತಹ ಮೊರಾರ್ಜಿ ದೇಸಾಯಿ ಸರ್ಕಾರ ಏನಿದೆ ಅಲ್ವಾ ಈ ಸರ್ಕಾರ ಏನು ಮಾಡುತ್ತೆ ಭಾರತ ರತ್ನ ಮತ್ತು ಪದ್ಮಶ್ರೀ ಇಂತಹ ಪ್ರಶಸ್ತಿಗಳನ್ನು ನೀಡೋದ್ರಿಂದ ಹದಿನೆಂಟನೇ ವಿಧಿಯ ಉಲ್ಲಂಘನೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಆ ಪ್ರಶಸ್ತಿಗಳನ್ನು ನೀಡೋದನ್ನಿದು ಇದು ಸ್ಟಾಪ್ ಮಾಡಿಬಿಡುತ್ತೆ ಆದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪುನಃ ಅಧಿಕಾರಕ್ಕೆ ಬಂದಂತಹ ಇಂದಿರಾಗಾಂಧಿ ಸರ್ಕಾರ ಅಗೇನ್ ಈ ಪ್ರಶಸ್ತಿಗಳನ್ನ ನೀಡಲಿಕ್ಕೆ ಆರಂಭಿಸುತ್ತೆ ಭಾರತ ರತ್ನ ಆಗಿರ್ಬೋದು ಪದ್ಮ ಪ್ರಶಸ್ತಿ ಪದ್ಮ ವಿಭೂಷಣ ಪದ್ಮಭೂಷಣ ಮತ್ತು ಪದ್ಮಶ್ರೀ ಇಂತಹ ಪ್ರಶಸ್ತಿಗಳನ್ನೆಲ್ಲ ನೀಡಲಿಕ್ಕೆ ಆರಂಭಿಸುತ್ತೆ ಫೈನಲಿ ಸುಪ್ರೀಂ ಕೋರ್ಟಲ್ಲಿ ಇದು ಕೂಡ ಪ್ರಕರಣವಾಗಿ ದಾಖಲಾಗುತ್ತೆ ಬಾಲಾಜಿ ರಾಘವನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂಥ ಪ್ರಕರಣದ ಹೆಸರು ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟವಾಗಿ ಹೇಳುತ್ತೆ ಏನಂದರೆ ಭಾರತ ಸರ್ಕಾರ ನೀಡುತ್ತಾ ಇರುವಂತಹ ಭಾರತ ರತ್ನ ಆಗಿರಬಹುದು ಪದ್ಮವಿಭೂಷಣ ಪದ್ಮಭೂಷಣ ಪದ್ಮಶ್ರೀ ಅನ್ನಿದ್ದಾವಲ್ವಾ ಇವೆಲ್ಲವೂ ಕೂಡ ಗೌರವ ಪೂರ್ವಕವಾಗಿ ನೀಡುವಂತಹ ಪುರಸ್ಕಾರಗಳಾಗಿದ್ದಾವೆ ಇವ್ಯಾವು ಕೂಡ ಟೈಟಲ್ಸ್ಗಳಲ್ಲ ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ ಮತ್ತು ಇವುಗಳನ್ನು ಆನುವಂಶಿಕ ಬಿರುದುಗಳಲ್ಲ ಆರ್ಟಿಕಲ್ ಏಯ್ಟಿನ್ ಏನು ಮಾಡುತ್ತೆ ಅಂದರೆ ಅನುವಂಶಿಕ ಬಿರುದುಗಳನ್ನು ರದ್ದುಪಡಿಸುತ್ತೆ ಆದರೆ ಇದು ಅನುವಂಶಿಕ ಬಿರುದುಗಳಲ್ಲ ಮತ್ತು ದೇಶಕ್ಕೆ ಸಾಕಷ್ಟು ವಿಶೇಷವಾದಂತಹ ಕೊಡುಗೆಯನ್ನು ಸೇವೆಯನ್ನು ಸಲ್ಲಿಸಿರುವಂಥ ಮಹನೀಯರಿಗೆ ಗೌರವಪೂರ್ವಕವಾಗಿ ಕೊಡುವಂಥ ಗೌರವ ಪುರಸ್ಕಾರಗಳಾಗಿದ್ದಾವೆ ಅನ್ನುವಂಥ ವಿಚಾರವನ್ನು ಇದು ಸ್ಪಷ್ಟಪಡಿಸುತ್ತೆ ಮತ್ತು ಇನ್ನೊಂದು ಗಮನಿಸಬೇಕು ಈ ಭಾರತ ರತ್ನ ಮತ್ತು ಇಂಥ ಪದ್ಮ ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವಂಥ ವ್ಯಕ್ತಿಗಳು ತಮ್ಮ ಹೆಸರಿಗೆ ಪ್ರೀಫಿಕ್ಸ್ ಆಗಿ ಸಫಿಕ್ಸ್ ಆಗಿ ಈ ವರ್ಡ್ಸ್ಗಳನ್ನು ಬಳಕೆ ಮಾಡೋ ಹಾಗಿಲ್ಲ ಭಾರತ ರತ್ನ ಆಗಿರ್ಬೋದು ಪದ್ಮಭೂಷಣ ಪದ್ಮ ವಿಭೂಷಣ ಅಥವಾ ಪದ್ಮಶ್ರೀ ಕರ್ನಾಟಕ ರತ್ನ ಇದಾವಲ್ವಾ ಇಂತಹ ಏನು ಇದಾವಲ್ವಾ ಇವುಗಳನ್ನು ಪ್ರಿಫಿಕ್ಸ್ ಆಗಿ ಅಥವಾ ಸಫಿಕ್ಸ್ ಆಗಿ ಬಳಸ್ಕೊಳ್ಳೋ ಹಾಗಿಲ್ಲ ಅನ್ನುವಂಥ ವಿಚಾರ ಕೂಡ ತಿಳಿದಿರಬೇಕು ಅವನು ನೆಕ್ಸ್ಟ್ ಏಯ್ಟೀನ್ ಕ್ಲಾಸ್ ಟು ನೋಡೋದಾದರೆ ಭಾರತದ ಯಾರೇ ನಾಗರಿಕನೂ ಯಾವುದೇ ವಿದೇಶಿ ರಾಜ್ಯದಿಂದ ಯಾವುದೇ ಬಿರುದನ್ನು ಸ್ವೀಕರಿಸುವ ಹಾಗಿಲ್ಲ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸುತ್ತೆ ಓಕೆ ಆರ್ಟಿಕಲ್ ಏಯ್ಟೀನ್ ಕ್ಲಾಸ್ ಟು ನೋಡಿದಾಗಲೂ ಕೂಡ ಒಂದು ಡೌಟ್ ಬರುತ್ತೆ ನಿಮಗೆ ಇಲ್ಲ ಅನೇಕ ಜನ ಭಾರತೀಯರು ನೊಬೆಲ್ ಅವಾರ್ಡ್ ಪಡ್ಕೊಂಡಿದ್ದಾರೆ ಮ್ಯಾಕ್ಸಿಸ್ ಅವಾರ್ಡ್ ಪಡ್ಕೊಂಡಿದ್ದಾರೆ ಇನ್ನು ಸಾಕಷ್ಟು ಬೇರೆ ಬೇರೆ ರಾಷ್ಟ್ರಗಳಿಂದ ಕೊಳ್ಳಲಾಗುವಂಥ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಇದರಿಂದ ಉಲ್ಲಂಘನೆ ಆಗಲ್ವಾ ಅಂತ ನೀವು ಡೌಟ್ ಬರ್ತಾ ಇರ್ಬೋದು ಇಲ್ಲಿ ಕೂಡ ಗಮನಿಸಬೇಕಾದಂಥ ವಿಚಾರವೇನೆಂದರೆ ಇವು ಕೂಡ ಗೌರವ ಪೂರ್ವಕವಾಗಿ ಕೊಡುವಂಥ ಪುರಸ್ಕಾರಗಳಾಗಿದ್ದಾವೆ ಬಿರುದುಗಳಲ್ಲ ಅನ್ನುವಂಥ ಗಮನಿಸಬೇಕು ನೋಡೋದಾದ್ರೆ ಭಾರತದ ನಾಗರಿಕನಲ್ಲದ ಯಾರೇ ವ್ಯಕ್ತಿ ರಾಜ್ಯದ ಅಧೀನದಲ್ಲಿರುವಂತಹ ಯಾವುದೇ ಲಾಭದಾಯಕ ಹುದ್ದೆ ಆಗಿರ್ಬೋದು ಅಥವಾ ಯಾವುದಾದರೂ ಟ್ರಸ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅಂತಹ ವ್ಯಕ್ತಿ ರಾಷ್ಟ್ರಪತಿಯವರ ಅನುಮತಿ ಇಲ್ಲದೆ ಯಾವುದೇ ವಿದೇಶಿ ರಾಜ್ಯದಿಂದ ಆತ ಬಿರುದನ್ನು ಸ್ವೀಕರಿಸೋ ಹಾಗಿಲ್ಲ ವಿಚಾರವನ್ನು ವಿಚಾರವನ್ನಿದ್ದು ಸ್ಪಷ್ಟಪಡಿಸುತ್ತೆ ಓಕೆ ಒಂದು ಉದಾಹರಣೆ ಮೂಲಕ ತೆಗೆದುಕೊಳ್ಳೋಣ ಯಾರೋ ಒಬ್ಬ ವಿದೇಶಿ ವ್ಯಕ್ತಿ ಭಾರತದಲ್ಲಿ ಯಾವುದೋ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯದ ಅಡಿಯಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ ಓಕೆ ಆತನ ಕಾರ್ಯವನ್ನು ಮೆಚ್ಚಿ ಯಾವುದೋ ಒಂದು ದೇಶ ಅವನಿಗೆ ಒಂದು ಬಿರುದನ್ನು ಘೋಷಣೆ ಮಾಡಿದೆ ಓಕೆ ಭಾರತ ಸರ್ಕಾರದ ಅಡಿಯಲ್ಲಿ ಆತ ಕಾರ್ಯನಿರ್ವಹಿಸ್ತಾ ಇರೋದರಿಂದ ಆತ ಏನಾದರೂ ಈ ಬಿರುದನ್ನು ಸ್ವೀಕರಿಸಬೇಕಾದ್ರೆ ಕಡ್ಡಾಯವಾಗಿ ರಾಷ್ಟ್ರಪತಿಯವರ ಅನುಮತಿಯನ್ನು ಪಡೆದುಕೊಳ್ಬೇಕು ರಾಷ್ಟ್ರಪತಿ ಅನುಮತಿ ಇಲ್ಲದೆ ಆತ ಯಾವುದೇ ಬಿರುದನ್ನು ಪಡೆದುಕೊಳ್ಳೋ ಹಾಗಿಲ್ಲ ಅನ್ನುವಂಥ ವಿಚಾರ ನಿಮಗೆ ತಿಳಿದಿರಬೇಕು ಇನ್ನು ಏಟೀನ್ ಕ್ಲಾಸ್ ಫೋರ್ ನೋಡೋದಾದರೆ ರಾಜ್ಯದ ಅಧೀನದಲ್ಲಿನ ಯಾವುದೇ ಲಾಭದಾಯಕ ಅಥವಾ ನಂಬಿಕೆಯ ಪದದಲ್ಲಿರುವಂಥ ಯಾರೇ ವ್ಯಕ್ತಿಯು ರಾಷ್ಟ್ರಪತಿಯ ಅನುಮತಿ ಇಲ್ಲದೆ ಯಾವುದೇ ವಿದೇಶಿ ರಾಜ್ಯದಿಂದ ಯಾವುದೇ ಪಾರಿತೋಷಕ ಆಗಿರ್ಬೋದು ಉಪಲಬ್ಧಿ ಆಗಿರ್ಬೋದು ಅಥವಾ ಯಾವುದೇ ವಿದೇಶ ರಾಜ್ಯದ ಅಧೀನದಲ್ಲಿರುವಂಥ ಯಾವುದೇ ವಿಧದ ಪದವನ್ನು ಸ್ವೀಕರಿಸುವಂತಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಇದು ಸ್ಪಷ್ಟಪಡಿಸುತ್ತೆ ಟೋಟಲ್ಲಿ ಫೈನಲ್ ಆಗಿ ಒಂದು ಕ್ಲಿಯರ್ ಆಗಿರಬೇಕು ಇವೆಲ್ಲವೂ ಆರ್ಟಿಕಲ್ ಹದಿನಾಲ್ಕರಿಂದ ಹದಿನೆಂಟರವರೆಗಿನ ಆರ್ಟಿಕಲ್ಸ್ಗಳೇನಿದಾವಲ್ವ ಇವೆಲ್ಲವೂ ಕೂಡ ಸಮಾನತೆ ಹಕ್ಕಿ ರಿಲೇಟೆಡ್ ಆಗಿರ್ಬೋದು ಬೇರೆ ಬೇರೆ ಕ್ಷೇತ್ರದಲ್ಲಿ ಬಂದಾಗ ಕೆಲವೊಂದು ಆರ್ಟಿಕಲ್ಸ್ಗಳು ಬೇರೆ ಬೇರೆ ವಿಚಾರವನ್ನು ಸಮಾನತೆ ಹಕ್ಕಿಗೆ ರಿಲೇಟೆಡ್ ಆಗಿ ಸ್ಪಷ್ಟಪಡಿಸೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ಓಕೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು